श्रीमदानंद तीर्थ भगवत पादाचार्य गुरुभ्यो नमः। हरि ओम। मयि स्थितो मदंगेषु स्वतंत्रो व्याप्तवान् हरिः, सविष्णुश्च स्वतंत्रं मां स्वेच्छया वर्तयत्यचः। स्वात्मनस्तस्य पूजास्युः मनोवाक्कायवृत्तयः, ममैताः इति कर्तारम् उद्देश्यञ्च हरिं स्मरेत्। तत्र तत्र स्थितो विष्णुः तत्तच्छक्तिः प्रबोधयन् एक एव महाशक्तिः कुरुते सर्वमञ्जसा। अशेषवाचाड्यमलापहन्त्रि नवं नवं स्पष्टसुवाक्प्रदायिनि, ममेह जुह्वात्र सुरंगनर्तकी भव प्रसन्ना वदने च मे श्रीः। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनुमत्स्मरणाद् भवेत्। नमोस्तु तात्विका देवाः विष्णुभक्तिपरायणाः, भवन्तश्च प्रपन्नोऽहं भवन्तश्च कृपालवः। धर्ममार्गे प्रेरयन्तु भवन्तः सर्व एव हि। साधिताखिलसत्तत्वं बाधिताखिलदुर्मतं बोधिताखिलसन्मार्गं माधवाख्ययतिं भजे। यस्य वा कामधेनुर्नः कामितार्थान् प्रयच्छति सेवेतं जय योगीन्द्रं कमवाणच्छिदं सदा। विदोषभाश्चिन्तितसन्मनोरथप्रदस्सुधीमण्डनमण्डनायितः सदा मम अज्ञानतमो विनाशकः श्रुतीशचिन्त्या मणिरस्तु भूतिदः। मातरः सुहृदो नित्यं इष्टाधिकफलप्रद श्रीसत्यनाथगुरवो जगत्पूजितपादुकाः। सत्याविघ्नकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान्नौमि न्यायसुधारत। बन्धुस्त्वं गुरुरिष्टदैवतमिति त्वत्पादपङ्केरुहम्, प्राप्तं मां परिपालयेति सततं याचेति बद्धाञ्जलिः। चित्तं मद्गुणदोषचिन्तनविदो नूनं मननम् आकृताः। श्रीसत्यात्मगुरोस्त्वदङ्घ्रियुगलं हित्वा नमे सद्गतिः। आपादमौलिपर्यन्तं गुरूणाम् आकृतिं स्मरेत् तेन विघ्ना प्रणश्यन्तु सिद्धन्ति च मनोरथाः। विद्यापीठ विधातारं विद्यावारिधि चंदिरं विद्यार्थि वत्सलं वन्दे महामहिम सद्गुरुं श्री गुरुभ्यो नमः। हरिः ओम हरिः ओम हरिः ओम। स्वस्त्यस्तु। अशेष सन्मंगलानि भवन्तु। श्लोकैक श्रवण पठन मात्रेण कथा वक्तुश्च श्रोत्रोणा निखिल कलिकृत कल्मषापनूतन पटुतरे मोक्षाद्यखिल पुरुषार्थ साधनीभूते श्रीमद्भागवते महापुराणे सप्तमस्कन्दः श्री गुरुभ्यो नमः। हरिः ओम हरिः ओम हरिः ओम। ओम जन्माद्यस्य यतोन्वयादितरतश्चार्थेष्वभिघ्नस्वराट् तेने ब्रह्म हृदय आदि कवये मुह्यन्ति यम सूरयः। तेजो वारि मृदाम यथा विनिमयो यत्र त्रिसर्गो मृषा धाम्ना स्वेन सदा विरस्त कुहकं सत्यं परं धीमहि सत्यं परं धीमहि। श्री गुरुभ्यो नमः। हरिः ओम। ಪರಮ ಪವಿತ್ರವಾದ ಈ ಆಷಾಢ ಏಕಾದಶಿಯ ಪರ್ವಕಾಲದ ಸಂದರ್ಭದಲ್ಲಿ ಈ ಹರಿದಿನದಲ್ಲಿ ಹರಿಕಥಾ ಶ್ರವಣವನ್ನ ಮಾಡಿ ನಮ್ಮ ಎಲ್ಲ ವಿಧವಾದ
ಶತ್ರುಗಳನ್ನು ದೂರ ಮಾಡಿ ಹಾಕಿ, ಏಕಾದಶ ಇಂದ್ರಿಯಗಳಲ್ಲಿಯೂ ಕೂಡ ಹರಿಕಥೆಯನ್ನು ತುಂಬಿ ಈ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳುವ ಇದೊಂದು ಅತ್ಯಂತ ಪರ್ವಕಾಲದ ಸಮಯ. ಏಕಾದಶಿ ಅದರೊಳಗೂ ಈ ಪ್ರಥಮ ಏಕಾದಶಿಯ ಮಹತ್ವವನ್ನ ಅನೇಕ ಪುರಾಣಗಳು ಅನೇಕ ವಿಧವಾಗಿ ಕೊಂಡಾಡಿದೆ. ಅಂತಹ ಪ್ರಥಮ ಏಕಾದಶಿ ಶಯನಿ ಏಕಾದಶಿ ಚಾತುರ್ಮಾಸ್ಯದ ಪ್ರಾರಂಭದ ದಿನ ಯಾವ ಕರ್ಮವನ್ನು ಮಾಡ್ತೇವೆ, ಯಾವ ರೀತಿಯಾಗಿ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡ್ತೇವೆ, ಅವನ ಕಥೆಗಳನ್ನು ಕೇಳ್ತೇವೆ, ಭಗವದ್ ವಿಷಯಕವಾದ ಏನೇ ಕರ್ಮ ಮಾಡಿದರೂ ಕೂಡ ಪರಮಾತ್ಮ ಈ ದಿನ ಅದನ್ನು ನೂರ್ಮಡಿ ಮಾಡಿ ಅನಂತ ಮಡಿ ಮಾಡಿ ನಮಗೆ ಫಲವನ್ನು ದೊರಕುವಂತೆ ಮಾಡ್ತಾನೆ. ಅಂತಹ ಈ ವಿಶೇಷವಾದ ಸಂದರ್ಭದಲ್ಲಿ ಶ್ರೀಮದ್ ಭಾಗವತದ ಶ್ರವಣ, ಅದರೊಳಗೂ ಕೂಡ ಅತ್ಯಂತ ಮಹತ್ತರವೆನಿಸಿಕೊಂಡ ನರಸಿಂಹಾವತಾರದ ಚಿಂತನೆ, ಇದು ಅತ್ಯಪರೂಪವಾದ ಚರಿತ್ರೆ. ಆ ನರಸಿಂಹಾವತಾರದ ಚಿಂತನೆಯನ್ನ ಮಾಡುವುದಕ್ಕೂ ಮೊದಲು ಒಂದೆರಡು ಮಾತುಗಳನ್ನ ಶ್ರೀಮದ್ ಭಾಗವತದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲ ಕಡೆಗೂ ಜ್ಞಾನ ನಶಿಸಿ ಹೋದಾಗ ಭಗವಾನ್ ವೇದವ್ಯಾಸ ದೇವರು ನಮ್ಮಂತಹ ಅಧಮ ಜನರ ತೊಳಲಾಟವನ್ನ ನೋಡಿ ಸಹಿಸದೆ, ಇವರೆಲ್ಲರೂ ನನ್ನವರು, ಇವರಿಗೂ ಕೂಡ ಉತ್ತಮವಾದ ಗತಿಯಾಗಬೇಕು ಎನ್ನುವ ಮಹದ ಆಕಾಂಕ್ಷೆಯಿಂದ ಅನುಗ್ರಹ ಪೂರ್ವಕವಾಗಿ ನಮಗೆ ಪುರಾಣ ಪ್ರಪಂಚವನ್ನು ದೊರಕಿಸಿಕೊಟ್ಟರು, ರಚನೆ ಮಾಡಿಕೊಟ್ಟರು. ಅಂತಹ ಪುರಾಣ ಪ್ರಪಂಚದಲ್ಲಿ ಮುಖ್ಯವಾಗಿ 18 ಪುರಾಣಗಳು ಇವು ಶ್ರೇಷ್ಠ ಎನಿಸಿಕೊಂಡಿವೆ. ಆ 18 ಪುರಾಣಗಳಲ್ಲಿಯೂ ಒಂದಾದದ್ದು ಈ ಶ್ರೀಮದ್ ಭಾಗವತ ಪುರಾಣ. ಯತ್ ಭಾಗವತ ಮಾಹಾತ್ಮ್ಯಂ ಭಗವತ್ ಭಕ್ತಿವರ್ಧನ. ಜೀವನದಲ್ಲಿ ಅನೇಕ ವಿಧವಾದ ಸಮಸ್ಯೆಗಳಿವೆ, ಅಡಕು ತೊಡಕುಗಳು ಇವೆ. ಯಾವುದೇ ಕೆಲಸ ಮಾಡಬೇಕು ಅಂತ ಹೊರಟರೂ ಕೂಡ ನಾವು ಹತಾಶರಾಗಿ ಬರ್ತಾ ಇದ್ದೇವೆ. ದೇವರಂದರೆ ಗೊತ್ತಿಲ್ಲ, ದೇವರ ಬಗ್ಗೆ ಉಪಾಸನೆಯೇ ಮಾಡುವುದು ಅಂದರೆ ಏನು ಗೊತ್ತಿಲ್ಲ. ಆ ಪರಮಾತ್ಮನಿಂದ ದತ್ತವಾದ ಈ ಶರೀರದ ಸಾರ್ಥಕತೆಯ ಪರಿವೇ ಇಲ್ಲ ನಮಗೆ. ಇಂತಹ ಅನೇಕ ವಿಧವಾದ ಸಮಸ್ಯೆಗಳು, ಅನೇಕ ವಿಧವಾದ ಸಮಸ್ಯೆಗಳು. ಎಷ್ಟು ಚಂದ ಹೇಳ್ತಾರೆ ನೋಡಿ, ಯದ್ ಭಾಗವತ ಮಾಹಾತ್ಮ್ಯಂ ಭಗವದ್ ಭಕ್ತಿವರ್ಧನಂ ಅಂತ ಹೇಳಿ. ಸಾಮಾನ್ಯವಾಗಿ ಯಾವುದೋ ಒಂದು ರೋಗ ನನಗೆ ಅಂಟಿದೆ, ಜ್ವರ ಬಂದಿದೆ ಅಂತ ತಿಳಿದುಕೊಳ್ಳೋಣ. ಜ್ವರ ಬಂದಾಗ ಶೀಘ್ರದಲ್ಲಿ ವೈದ್ಯರ ಹತ್ತಿರ ಹೋಗಿ ಆ ವೈದ್ಯರು ಕೊಡಮಾಡಲ್ಪಟ್ಟಂತಹ ಆ ಔಷಧಿಯನ್ನು ಸ್ವೀಕಾರ ಮಾಡಿದಾಗ ಯಾವ ರೀತಿಯಾಗಿ ನನ್ನೊಳಗೆ ಹುದುಗಿಕೊಂಡು ಇರುವ ಆ ಜ್ವರ ವೈದ್ಯರ ಔಷಧಿಗೆ ದೂರ ಆಗಬೇಕೋ, ಹಾಗೆ ಕಾಮಜ್ವರ, ಲೋಭಜ್ವರ, ಮದಜ್ವರ, ಕ್ರೋಧಜ್ವರ ಇವುಗಳು ನನ್ನಲ್ಲಿ ತೊಡಕಿಕೊಂಡು ಇವೆ. ಹೋಗೆಂದರೂ ಹೋಗಲಿಕ್ಕೆ ಅವುಗಳು ತಯಾರಿಲ್ಲ. ಆಗ ಪರಮಾತ್ಮ ನಮಗೊಂದು ಇನ್ಸುಲಿನ್ ಕೊಟ್ಟ, ನಮಗೊಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಮಾರ್ಗವನ್ನ ತೋರಿಸಿದ. ಆ ಮಾರ್ಗವೇ ಶ್ರೀಮದ್ ಭಾಗವತದ ಶ್ರವಣ. ಇನ್ನೊಂದು ಮಹತಿಯನ್ನ ಹೇಳಬೇಕು ಅಂತಾದರೆ, ಸಾಮಾನ್ಯವಾಗಿ ಎಲ್ಲ ಪುರಾಣಗಳಲ್ಲಿ ಪರಮಾತ್ಮನ ಮುಖಾಂತರ ಭಕ್ತರ ಚಿಂತನೆಯನ್ನು ತಿಳಿಸಿಕೊಟ್ಟರೆ
ಈ ಶ್ರೀಮದ್ ಭಾಗವತದಲ್ಲಿ ಭಕ್ತರ ಮುಖೇನ ಪರಮಾತ್ಮನ ಚಿಂತನೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಪರೀಕ್ಷಿತ್ನಿಂದ ಪ್ರಾರಂಭವಾದ ಈ ಶ್ರೀಮದ್ ಭಾಗವತ ಕೊನೆಗೆ ಮುಕ್ತಾಯವಾಗುವುದು ಮಾರ್ಕಂಡೇಯ ಋಷಿಗಳಿಂದ. ಜನ್ಮಾದ್ಯಸ್ಯ ಯಥೋನ್ವಯಾತಂತ ಪ್ರಾರಂಭವಾಗಿ ಉಪಚಿತ ನವಶಕ್ತಿ ಸ್ವಾತ್ಮಾನ್ ಉಪರಿಚಿತ ಸ್ಥಿರ ಜಂಗಮ ಪಾಲನಾಯ ಅಂತ ಹೇಳಿ ಸುರಋಷಭಾಯ ನಮಸ್ಸನಾತನಾಯ ಅಂತ ಮುಕ್ತಾಯಗೊಳ್ಳುವ ಈ ಜಯಪ್ರದವಾದ ಶ್ರೀಮದ್ ಭಾಗವತ ಭಗವದ್ಭಕ್ತರ ಮುಖೇನ ಪರಮಾತ್ಮನನ್ನ ತಿಳಿಸಿಕೊಡುತ್ತದೆ. ಏನು ಪರೀಕ್ಷಿತ್ ಮಹಾರಾಜನ ಸಾಧನೆಯ ಪರಿಪಕ್ವತೆ? ಧ್ರುವ ಮಹಾರಾಜ, ಖಟ್ವಾಂಗ ಮಹಾರಾಜ, ಅಂಬರೀಷ ಮಹಾರಾಜ, ಅದೇ ರೀತಿಯಾಗಿ ಅಜಾಮಿಳ, ಒಬ್ಬರೇ ಇಬ್ಬರೇ, ಎಲ್ಲರೂ ಕೂಡ ತಮ್ಮ ಜೀವನವನ್ನೇ ಪರಮಾತ್ಮನ ಪದಾರವಿಂದಗಳಲ್ಲಿ ಅರ್ಪಣೆ ಮಾಡಿದ ಮಹಾನುಭಾವ. ಏನು ಅಂಬರೀಷ ಮಹಾರಾಜನ ಚರಿತ್ರೆ? ಚಕ್ರವರ್ತಿ ಸಾರ್ವಭೌಮ ತಾನು ಒಂದು ಸಲ ಗಿಡಗಳಿಗೆ ಅಪ್ಪಣೆ ಮಾಡಿದ ಅಂತಾದರೆ ಗಿಡ ಹಣ್ಣು ಬಿಡಬೇಕು ಅಂದರೆ ಹಣ್ಣು ಬಿಡಬೇಕು, ಮಳೆ ಬರಬೇಕು ಅಂತ ಅಪ್ಪಣೆ ಮಾಡಿದರೆ ಮಳೆ ಬರಬೇಕು. ಅಂತಹ ಚಕ್ರವರ್ತಿ ಸಾರ್ವಭೌಮ ಅಂಬರೀಷ ಮಹಾರಾಜ ಸವೈಮನ ಕೃಷ್ಣ ಪದಾರವಿಂದಯೋ ಏನ್ ಹೇಳುತ್ತದೆ ಭಾಗವತ? ತನ್ನ ದೇವರ ಮನೆಯನ್ನ ತಾನು ಸ್ವಚ್ಛಗೊಳಿಸ್ತಾ ಇದ್ದ, ಅದನ್ನು ಎಡಗೈ ಅಪೇಕ್ಷೆ ಇಲ್ಲದೆ ಕೇವಲ ಬಲಗೈಯಿಂದ ದೇವರ ಮನೆ ಸ್ವಚ್ಛ ಮಾಡಿಕೊಳ್ಳುವುದು, ದೇವರ ಪೂಜೆಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬೇಕಾಗುವಂತಹ ಎಲ್ಲ ಸಾಮಾನು ಸರಂಜಾಮುಗಳನ್ನು ಸಿದ್ಧತೆ ಮಾಡಿಕೊಳ್ಳುವುದು, ಏನು ಆ ಪರಮಾತ್ಮನಲ್ಲಿ ನಿಷ್ಠೆ? ಅಖಂಡ ಉಪವಾಸವನ್ನು ಮಾಡಿ ಏಕಾದಶಿಯ ಆಚರಣೆಯನ್ನು ಮಾಡಿ ಪರಮಾತ್ಮನಿಂದ ಅನುಗ್ರಹೀತನಾಗಿ ತನ್ನ ಆಯುಧವನ್ನೇ ಇಟ್ಟುಕೊಳ್ಳುವ ಮಹತ್ ಸೌಭಾಗ್ಯವನ್ನು ಪಡೆದ ಮಹಾನುಭಾವ ಏನಿತ್ತು ಅವನಲ್ಲಿ? ಸುನೀತಿ ಹೇಳಿದರು, ಹೇ ಧ್ರುವ, ಆ ಅಪ್ಪನ ಸಿಂಹಾಸನ ಸಿಕ್ಕಿಲ್ಲ ಅಂತ ನೀನು ಮನಸ್ಸಿನಲ್ಲಿ ವ್ಯಥೆ ಪಡುವುದು ಬೇಡ. ಅಷ್ಟೇ ಯಾಕೆ, ಮನಸ್ಸಿನಲ್ಲಿ ಅವನ ಬಗ್ಗೆ ಕೆಡಕೂ ನೀನು ಬಯಸುವುದು ಬೇಡ. ಹೋಗು, ಪರಮಾತ್ಮ ಇದ್ದಾನೆ, ಈ ನಿಮ್ಮಪ್ಪನಿಗೂ ಅಪ್ಪನಾದ ಆ ಪರಮಾತ್ಮನನ್ನ ಮೊರೆ ಹೋಗು, ಅವನ ಪ್ರಾರ್ಥನೆಯನ್ನ ಮಾಡು. ಎಂಥದ್ದೇನು ಶಾಶ್ವತವಾದ ಸ್ಥಾನವನ್ನ ಕೊಟ್ಟಾನು. ಆ ತಾಯಿಯ ಮಾತನ್ನ ಕೇಳಿ ಆ 5 ವರ್ಷದ ಮಗು ಪರಮಾತ್ಮನನ್ನ ಕುರಿತು ಭಕ್ತಿಯನ್ನ ಮಾಡಿ ತಪಸ್ಸನ್ನು ಮಾಡಿ ಅವನನ್ನು ಒಲಿಸಿಕೊಳ್ತಲ್ಲ, ಏನು ಅದರಲ್ಲಿರುವ ಮಹತಿ? ಅದೇ ರೀತಿಯಾಗಿ ಈಗಿನ ಕಥಾನಾಯಕ ಯಾರ ಮುಖಾಂತರ ನರಸಿಂಹಾವತಾರದ ಚಿಂತನೆ, ಯಾರ ಮುಖಾಂತರ ನರಸಿಂಹದೇವರ ಚರಿತ್ರೆ ಇವತ್ತು ನಮಗೆ ತಿಳಿಯಲಿಕ್ಕೆ ಶಕ್ಯವಿದೆ, ಅಂತಹ ಮಹಾನುಭಾವ ಪ್ರಹ್ಲಾದ. ದೇವರಲ್ಲಿ ಭಕ್ತಿ ಮಾಡಬೇಕಾದರೆ ವಯಸ್ಸು ಮುಖ್ಯವಿಲ್ಲ, ದೇವರನ್ನ ಕಾಣಬೇಕಾದರೆ ಸಿರಿವಂತಿಕೆ ಹಣವಂತಿಕೆ ಬೇಕಾಗಿಲ್ಲ, ದೇವರನ್ನ ತಿಳಿಯಬೇಕಾದರೆ ಶಕ್ತಿ ಪೌರುಷ್ಯಗಳು ಕಾರಣ ಆಗುವುದಿಲ್ಲ, ದೇವರನ್ನ ಕಾಣಬೇಕಾದರೆ ಕೇವಲ 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 ಭಕ್ತಿಯೊಂದೇ ಸರ್ವೋತ್ತಮ ಸಾಧನ ಎಂದು ತಿಳಿ ಹೇಳಿದಂತಹ ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವ ಪ್ರಹ್ಲಾದರಾಜ. ಈ ಚರಿತ್ರೆಯನ್ನು ತಿಳಿಯುವಾಗ ಇಷ್ಟೆಲ್ಲ ವಿಧವಾದ ಭಗವದ್ಭಕ್ತರ ಚಿಂತನೆ ಅದು ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಅಂತಹ ಪರಮ ಪವಿತ್ರವಾದದ್ದು ಈ ಶ್ರೀಮದ್ ಭಾಗವತ ಅಂತ ತಿಳಿದುಕೊಳ್ಳಲೇಬೇಕಾದದ್ದು. ಅಂತಹ ವಿಶೇಷವಾದ ಶ್ರೀಮದ್ ಭಾಗವತದಲ್ಲಿ ಈ ಸಪ್ತಮ ಸ್ಕಂದದಲ್ಲಿ ವಿಶೇಷವಾಗಿ ನರಸಿಂಹದೇವರ ಅವತಾರದ ಚಿಂತನೆಯನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮ ನರಸಿಂಹ ಅವತಾರ ಮಾಡಿದ, ಭಕ್ತರಿಗಾಗಿ ಅವತಾರ ಮಾಡಿದ, ಭಕ್ತನ ಮಾತು ಸತ್ಯ ಮಾಡುವುದಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ. ಅಂದರೆ ಈ ನರಸಿಂಹಾವತಾರದ ಚಿಂತನೆ ಅನ್ನುವಕ್ಕಿಂತಲೂ ಇದಕ್ಕೊಂದು ಭಕ್ತಿಗೀತೆ ಅಂತ ಹೆಸರು ಕೊಟ್ಟರೆ ತಪ್ಪಾಗಲಿಕ್ಕಿಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ಪರಮಾತ್ಮನ ವ್ಯಾಪ್ತಿಯ ಚಿಂತನೆ, ಹೆಜ್ಜೆ ಹೆಜ್ಜೆಗೂ ಕೂಡ ಪರಮಾತ್ಮ ತಾನು ಭಕ್ತರ ಮೇಲೆ
ಕಾರುಣ್ಯದ ಚಿಂತನೆ ಈ ನರಸಿಂಹಾವತಾರದಲ್ಲಿ ತುಂಬಿ ತುಂಬಿ ಇಟ್ಟಿದ್ದಾರೆ. ಅಪ್ಪ ಕೇಳಿದ, ಎಲ್ಲಿದ್ದಾನೆ ನಿನ್ನ ಮಗ? ಎಲ್ಲ ಕಡೆಗೂ ವ್ಯಾಪ್ತನಿದ್ದಾನೆ ನರಸಿಂಹ. ದೇ ಮಗನಿಗೆ ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ತಂದೆ? ಎಲ್ಲಿದ್ದಾನೆ ನಿನಗೆ ರಕ್ಷಣೆ ಮಾಡುವ ಆ ನರಸಿಂಹ? ಎಲ್ಲ ಕಡೆಗೂ ವ್ಯಾಪ್ತನಿದ್ದಾನೆ ಅಪ್ಪ ಅಂತ ಖಡಾ ಖಂಡಿತವಾಗಿ ಗಟ್ಟಿಯಾಗಿ ಹೇಳಬೇಕು ಅಂತಾದರೆ ಅವನಲ್ಲಿರುವ ಆ ನಂಬಿಕೆ ಎಂಥದ್ದು ವಿಚಾರ ಮಾಡಿ, ವಿಶ್ವಾಸ ಎಂಥದ್ದು ಅನ್ನುವುದನ್ನು ವಿಚಾರ ಮಾಡಿ. ಅದು ಈ ಪ್ರಹ್ಲಾದನ ಮುಖಾಂತರ ನರಸಿಂಹದೇವರ ಚಿಂತನೆಗೆ ಇದೊಂದು ರೀತಿಯ ಮುಖವಾದೀತು ಎನ್ನುವ ಅಭಿಪ್ರಾಯ. ಹೀಗೆ ಸಪ್ತಮ ಸ್ಕಂದದಲ್ಲಿ ನರಸಿಂಹಾವತಾರದ ಚಿಂತನೆಯನ್ನು ನಮಗೆ ತಿಳಿ ಹೇಳಿದ್ದಾರೆ. ಪರೀಕ್ಷಿತ ಶುಕರನ್ನ ಕುರಿತು ಪ್ರಶ್ನೆಯನ್ನ ಮಾಡಿದ. ಶುಕಾಚಾರ್ಯರೇ, ನನಗೊಂದು ಪ್ರಶ್ನೆ ಇದೆ. ಸಮಪ್ರಿಯ ಸಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀದ್ ವಿಷಮೋ ಯಥಾ. ಶುಕಾಚಾರ್ಯರೇ, ನಿಮ್ಮ ಅಮೃತ ಸದೃಶವಾದ ಮಾತುಗಳಿಂದ ತೃಪ್ತನಾದ ನಾನು ಈ ವಿಷಯದಲ್ಲಿ ನನಗೆ ಕೆಲವೊಂದು ಸಂದೇಹಗಳಿವೆ. ಏನಂತ ಹೇಳಿ, ಪರಮಾತ್ಮ ಈ ರೀತಿಯಾಗಿ ಅವತಾರ ಮಾಡಿದ, ಅವತಾರ ಮಾಡಿ ಅಸುರರನ್ನ ಶಿಕ್ಷಣೆ ಮಾಡಿದ, ತನ್ನವರಾದ ದೇವತೆಗಳನ್ನ ಪರಮಾತ್ಮ ರಕ್ಷಣೆ ಮಾಡಿದ, ಹಾಗಾದರೆ ಪರಮಾತ್ಮನೂ ಕೂಡ ಹೈರಾರ್ಕಿ ಅಂತ ಕರಿತೇವಲ್ಲ, ತಾರತಮ್ಯ ಮಾಡ್ತಾನ, ಹಾಗಾದರೆ ಪರಮಾತ್ಮನೂ ಕೂಡ ಪಕ್ಷಪಾತ ಮಾಡ್ತಾನ? ಇವನನ್ನವ ಇವನನ್ನವ ಅಲ್ಲ ಅಂತ ಹೇಳಿ, ಏನಿದು ಈ ಸ್ವಲ್ಪ ಈ ಮಾರ್ಮಿಕವಾದ ಚಿಂತನೆಯನ್ನ ನೀವು ನಮಗೆ ತಿಳಿ ಹೇಳಬೇಕು ಅಂತ ಪ್ರಶ್ನೆ ಮಾಡಿದರೆ, ಆಗ ಶುಕಾಚಾರ್ಯರು ಅದ್ಭುತವಾಗಿ ಅವನಿಗೆ ಉತ್ತರವನ್ನು ಕೊಡುತ್ತಾರೆ ಯುಧಿಷ್ಠಿರ ಮತ್ತು ನಾರದರ ಸಂವಾದದ ಮುಖೇನ. ನೋಡಿ, ಗುರುಗಳನ್ನ ಕುರಿತು ನಾವು ಎಲ್ಲರೂ ಪ್ರಶ್ನೆಯನ್ನು ಮಾಡ್ತೇವೆ. ಹೀಗೆ ನಾವು ಗುರುಗಳನ್ನ ಕುರಿತು ಪ್ರಶ್ನೆ ಮಾಡುವುದು ಯಾತಕ್ಕಾಗಿ ಅಂದರೆ, ನಮ್ಮ ಪಾಂಡಿತ್ಯ ಯಾವ ರೀತಿಯಾಗಿದೆ ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳಿ ಪ್ರಶ್ನೆ ಮಾಡುವವರೇ ಹಲವರಿದ್ದಾರೆ ಈಗ. ಆದರೆ ಪರೀಕ್ಷಿತ ಪ್ರಶ್ನೆ ಮಾಡಿದ್ದು ಕೇವಲ ತನ್ನ ಉದ್ಧಾರಕ್ಕಲ್ಲ, ತಾನು ಮಾಡಿದ ಪ್ರಶ್ನೆಯಿಂದ ಇಡೀ ಜಗತ್ತಿಗೆ ಆ ಪರಮಾತ್ಮನ ಚಿಂತನೆ ಗೊತ್ತಾಗಬೇಕು, ತತ್ವಜ್ಞಾನ ಗೊತ್ತಾಗಬೇಕು ಅನ್ನುವ ಮಹದುದ್ದೇಶದಿಂದ ಹೇಳ್ತಾರೆ ಶುಕಾಚಾರ್ಯರು. ಸಾಧು ಪೃಷ್ಟಂ ಮಹಾರಾಜ ಹರೇಶ್ಚರಿತಮದ್ಭುತಂ ಯದ್ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿವರ್ಧನಂ. ಯಾರು ಭಕ್ತಿಯಿಂದ ಈ ನೀನು ಮಾಡಿದ ಪ್ರಶ್ನೆಯ ಚಿಂತನೆಯನ್ನು ಮಾಡ್ತಾರೆ, ಈ ಪ್ರಶ್ನೆಯ ಮುಖಾಂತರ ಪರಮಾತ್ಮನ ಅಸ್ತಿತ್ವದ ಚಿಂತನೆಯನ್ನು ಮಾಡ್ತಾರೆ, ಅವರೆಲ್ಲರಿಗಲ್ಲಿಯೂ ಕೂಡ ಪರಮಾತ್ಮ ಅವರೆಲ್ಲರ ಮನಸ್ಸು ಭಗವನ್ಮಯವಾಗುವಂತೆ ಮಾಡಿ ಇಡ್ತಾನೆ ಪರಮಾತ್ಮ. ಹೀಗೆ ನಾರದ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನ ಪ್ರಶ್ನೆಗೆ ವರ್ಣನೆಯನ್ನ ಮಾಡಿ ಆ ಅದ್ಭುತವಾದ ನರಸಿಂಹಾವತಾರದ ಚಿಂತನೆಯನ್ನ ಹೇಳುವುದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಯುಧಿಷ್ಠಿರ ನಾರದರನ್ನ ಕುರಿತು ಪ್ರಶ್ನೆಯನ್ನ ಮಾಡಿದ. ವಾಸುದೇವೇ ಪರೇ ತತ್ವೇ ಪ್ರಾಪ್ತಿಶ್ಚೈದ್ಯಸ್ಯ ವಿದ್ವಿಷಃ. ನಾರದರೇ, ನನಗೊಂದು ಪ್ರಶ್ನೆ ಇದೆ. ಏನು ಗೊತ್ತಾ, ಪರಮಾತ್ಮ ಹಿಂದೆ ಶಿಶುಪಾಲ ದಂತವಕ್ತರ ಸಂಹಾರ ಮಾಡುವಾಗ ಅವರಿಬ್ಬರನ್ನ ಸಂಹಾರ ಮಾಡಿ, ಶಿಶುಪಾಲನನ್ನ ಸಂಹಾರ ಮಾಡಿ ಅವನ ಆತ್ಮದ ಜ್ಯೋತಿಯನ್ನ ತನ್ನೊಳಗಿಟ್ಟುಕೊಂಡ, ತನ್ನೊಳಗೆ ಅದನ್ನ ಲೀನವಾಗುವಂತೆ ಮಾಡಿದ, ಏನಿದು ಆಶ್ಚರ್ಯ? ಯಾವ ಶಿಶುಪಾಲ ತಾನು ಬದುಕಿರುವಾಗುವಷ್ಟರವರೆಗೂ ಕೂಡ ಕೃಷ್ಣ ಜಾರ, ಕೃಷ್ಣ ಚೋರ, ಕೃಷ್ಣ ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಪರಮಾತ್ಮನ ನಿಂದನಾತ್ಮಕವಾದದ್ದನ್ನೇ ಮಾತಾಡಿದ, ದೇವರ ಸರ್ವೋತ್ತಮ ಗುಣಗಳನ್ನ ಕಿಂಚಿತ್ತು ತಿಳಿಯದೆ
ಪರಮಾತ್ಮನನ್ನ ನಿಂದನೆ ಮಾಡಿ ಹಾಕಿದ, ತುಂಬಿದ ಸಭೆಯ ಮಧ್ಯದಲ್ಲಿ ಪರಮಾತ್ಮನನ್ನ ನಿಂದನೆ ಮಾಡಿದ, ಇಷ್ಟು ಮಾಡಿದಾಗಲೂ ಕೂಡ ಪರಮಾತ್ಮ ಅವನಿಗೆ ಆ ರೀತಿಯಾದ ಕೃಪೆ ತೋರಿಯುವುದಕ್ಕೆ ಕಾರಣವೇನು? ಹೇಳ್ತಾರೆ, ಅಷ್ಟೇ ಅಲ್ಲ, ಆ ಇಷ್ಟು ಮಾತಾಡಿದ ಆ ವ್ಯಕ್ತಿಗೆ ಶ್ವೇತಕುಷ್ಠ ಬರಬೇಕಾದೀತು ನಾಲಿಗೆಗೆ. ದೇವರ ನಿಂದನೆ ಮಾಡಿದ ವ್ಯಕ್ತಿಗೆ ಎಂದಾದರೂ ಇರುವಿಕೆ ಉಂಟಾ? ಸರ್ವಥಾ ಇಲ್ಲ. ಅಂತಹ ವ್ಯಕ್ತಿ ಅವನ ಬಾಯಿಗೆ ಎಲ್ಲ ಕುಷ್ಠವಾಗಿ ಹೋಗಬೇಕಾದೀತು, ಸುಟ್ಟು ಭಸ್ಮ ಆಗಬೇಕಾದೀತು. ಅಂತಹ ಘೋರ ಅಸುರನಿಗೆ ಪರಮಾತ್ಮ ತನ್ನಲ್ಲಿ ಸ್ಥಾನವನ್ನು ಕೊಟ್ಟ. ಏನಿದರ ಹಿಂದಿನ ಮಾರ್ಮಿಕ ಅಂತ ಈ ರೀತಿಯಾಗಿ ಕೇಳಿದಾಗ ನಾರದರು ಅದಕ್ಕೆ ಅದ್ಭುತವಾದ ಉತ್ತರವನ್ನು ಕೊಡ್ತಾರೆ. ನೋಡು ಯುಧಿಷ್ಠಿರ, ಯಥಾ ವೈರಾನುಬಂಧೇನ ಮರ್ತ್ಯಸ್ತನ್ ಮಯತಾಂ ಯಾತ್ ನ ತಥಾ ಭಕ್ತಿಯೋಗೇನ ಇತಿ ಮೇ ನಿಶ್ಚಿತಾಮತಿ. ಹೇ ಯುಧಿಷ್ಠಿರ, ನೀನು ಹೇಳುವುದು ನಿಜ, ಆದರೆ ಪರಮಾತ್ಮ ಆ ಶಿಶುಪಾಲನನ್ನು ನೋಡಲಿಲ್ಲ. ಆ ಶಿಶುಪಾಲನ ಹಿನ್ನೆಲೆಯಲ್ಲಿ ಇರುವ ಆ ಜಯಾವೇಶದ ಸಾತ್ವಿಕವಾದ ತನ್ನ ಭಕ್ತನ ಭಕ್ತಿಯನ್ನು ಮೆಚ್ಚಿ ಅವನು ಯಾವುದೋ ಒಂದು ಪ್ರಾರಬ್ಧ ಕರ್ಮವಶಾತ್ ಈ ರೀತಿಯಾಗಿ ಮಾಡಿದ್ದನ್ನ ಸಹನೆ ಮಾಡಿಕೊಂಡು ಅವ ಒಳಗಿರುವ ಆ ಸಾತ್ವಿಕವಾದ ಭಕ್ತನಿಗೆ ಅನುಗ್ರಹವನ್ನ ಮಾಡಿದ. ಈ ರೀತಿಯಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದಪ್ಪ. ಹಾಗೆ ತಪ್ಪು ತಿಳಿದುಕೊಳ್ಳುವುದು ಸರ್ವಥ ಸಮಂಜಸವಲ್ಲ. ಆಯ್ತು ಸರಿ ಸ್ವಾಮಿ, ಇದರ ಹಿನ್ನೆಲೆ ಏನು? ಕೀದೃಶೋ ಕಸ್ಯ ವಾ ಶಾಪೋ ಹರಿದಾಸಾಭಿಮರ್ಶನಃ ಅಶ್ರದ್ಧೇಯ ಇವಾಭಾತಿ ಹರೇರೇಕಾಂತಿನಂ ಭವಃ. ನಾರದರೇ, ಆಗಲೇ ಒಂದು ಮಾತು ಹೇಳಿದಿರಿ ನೀವು, ಈ ಶಿಶುಪಾಲ ದಂತ ವಕ್ತರು ಶಾಪದ ನಿಮಿತ್ತದಿಂದಾಗಿ ಈ ಯೋನಿಯನ್ನ ತಾಳಿದ್ದರು, ಆದರೆ ಅವರು ಪ್ರಾಮಾಣಿಕವಾಗಿ ಸಾತ್ವಿಕ ಭಕ್ತರು, ಅವರಲ್ಲಿ ಈ ರೀತಿಯಾದ ಯಾವುದೇ ತರನಾದ ಚಿಂತೆ ಅವರಲ್ಲಿ ಇರಲಿಲ್ಲ. ಜಯನ ಅವೇಶಯುಕ್ತರಾದ ಅವರನ್ನ ಪರಮಾತ್ಮ ಶಿಶುಪಾಲ ದಂತ ವಕ್ತ್ರ ಎಂದು ಹೆಸರಿಸಿಕೊಂಡ, ಅವರನ್ನ ರಾಕ್ಷಸರನ್ನ ನಾಶ ಮಾಡಿದ, ಅವರೊಳಗಿರುವ ಜಯಾವೇಶದಿಂದ ಯುಕ್ತನಾದ ತನ್ನ ದ್ವಾರಪಾಲಕ ತನ್ನ ಭಕ್ತನನ್ನ ಪರಮಾತ್ಮ ಅನುಗ್ರಹ ಮಾಡಿದ. ಹಾಗಾದರೆ ಏನಿದು ಇದರ ಮಾರ್ಮಿಕತೆ, ನಮಗೆ ಸ್ವಲ್ಪ ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದರೆ ನಾರದರು ಉಪದೇಶವನ್ನ ಮಾಡುತ್ತಾರೆ ಯುಧಿಷ್ಠಿರನನ್ನ ಕುರಿತು. ನೋಡು ಯುಧಿಷ್ಠಿರ, ಹಿಂದೆ ಒಂದು ಘಟನೆ ನಡೆದು ಹೋಯಿತು. ಪರಮಾತ್ಮ ತಾನು ಲಕ್ಷ್ಮೀ ಸಮೇತನಾಗಿ ತನ್ನ ಲೋಕದಲ್ಲಿ ವಾಸಿಸುತ್ತಿರುವಾಗ ಆ ಪರಮಾತ್ಮನ ಲೋಕದ ದ್ವಾರಪಾಲಕರಾಗಿ ಜಯ ವಿಜಯರು ಅಂತ ಇದ್ದು, ಆ ಮಹಾನುಭಾವರು ಪರಮಾತ್ಮ ಅವರಿಗೆ ಏನು ಹೇಳಿರಲಿಲ್ಲ, ಪರಮಾತ್ಮ ಯಾರನ್ನು ಒಳಗೆ ಬಿಡಬೇಡ ಅಂತ ಏನು ಹೇಳಿರಲಿಲ್ಲ. ಆದರೂ ತಮ್ಮ ಕರ್ತವ್ಯ ಎಂದು ತಿಳಿದು ದ್ವಾರಪಾಲಕತನವನ್ನ ಮಾಡಿಕೊಂಡು ಪರಮಾತ್ಮನ ಲೋಕವನ್ನ ಕಾಯ್ತಾ ಇದ್ದು. ಆ ಸಂದರ್ಭದಲ್ಲಿ ಮಹಾನುಭಾವರಾದ ಬ್ರಹ್ಮದೇವರು ಮಕ್ಕಳಾದ ಸರಕ ಸನಂದನಾದಿ ಸನತ್ ಕುಮಾರರು ಅಲ್ಲಿ ಬರ್ತಾರೆ. ಮಹಾಜ್ಞಾನಿವರೆಣ್ಯರವರು, ತಪಸ್ವಿ ಭೂಯಿಷ್ಠರು. ಹೇಳ್ತದೆ ಭಾಗವತ, ಪಂಚಷಡ್ಡಾಯನಾರ್ಭಾವಾಹ ಪೂರ್ವೇಶಾಮಪಿ ಪೂರ್ವಜಾಹ ದಿಕ್ವಾಸಸಹ ಶಿಶುನ್ಮತ್ವಾ ತ್ವಾಸ್ಥೌತಾನ್ ಪ್ರತ್ಯಷೇಧತ. 5-6 ವರ್ಷದ ಆ ಜ್ಞಾನಿವರೆಣ್ಯರ ಬ್ರಹ್ಮದೇವರ ಮಕ್ಕಳನ್ನ ನೋಡಿ ಇವರ್ಯಾರು ಚಿಕ್ಕ ಮಕ್ಕಳು ಬಂದಿದ್ದಾರೆ, ಅವರಿಗೇನು ಈ ದೇವರ ಹತ್ತಿರ ಕೆಲಸವಿರಬಹುದು ಅಂತ ಹೇಳಿ ಇವರು ತಮ್ಮ ಧಾರ್ಷ್ಟ್ಯವನ್ನ ತೋರಿಸಿ ಪರಮಾತ್ಮನ ಲೋಕಕ್ಕೆ ಅವರಿಗೆ ಪ್ರವೇಶವನ್ನ ಕೊಡೋದಿಲ್ಲ. ನೋಡಿ, ಸಾಮಾನ್ಯವಾಗಿ ಇಲ್ಲೊಂದು ಲೋಕ ಶಿಕ್ಷಣ ಇದೆ. ಈ ಸನತ್ಕುಮಾರರು ಜಯ ವಿಜಯರ ಈ ಸಂವಾದದಲ್ಲಿ ನಮಗೊಂದು ಜೀವನದ ನೀತಿ ಇದೆ. ಆಗ ಸಾಮಾನ್ಯ
ಸಾಮಾನ್ಯವಾಗಿ ಮನುಷ್ಯರು ಈ ರೀತಿಯಾದ ಅಪೇಕ್ಷೆ ಪಡುವುದುಂಟು. ಕೆಳಗಿನ ಮನುಷ್ಯ ಯಾವುದೋ ಒಂದು, ಈಗ ಉದಾಹರಣೆಗೆ ನನ್ನದೊಂದು ಕಚೇರಿ ಇದೆ, ಆ ಕಚೇರಿಯನ್ನು ಕಾಯುವುದಕ್ಕಾಗಿ ಒಬ್ಬನನ್ನು ಇಟ್ಟಿದ್ದೇನೆ. ಒಬ್ಬನನ್ನು ಇಟ್ಟಾಗ ಅಟೆಂಡರ್ ಅಂತ ಕರೀತಾರೆ ಈಗೆಲ್ಲ, ಆ ದ್ವಾರಪಾಲಕನನ್ನು ಇಟ್ಟಿದ್ದೇನೆ. ಆ ದ್ವಾರಪಾಲಕ ಅವನಿಗೆ ಸಾಮಾನ್ಯವಾಗಿ ಅವಕಾಶಗಳು ಬರುವುದು ಬಹಳ ಕಮ್ಮಿ. ಯಾರು ಒಳಗಡೆ ಬರ್ತಾರೆ ಅವರನ್ನು ತಡೆಯುವುದರಲ್ಲಿ, ಅವರನ್ನು ನೋಡಿ ಕಳಿಸುವುದರಲ್ಲಿಯೇ ಅವನ ಕೆಲಸದ ಸೀಮಿತವೇ ಹೊರತು ಮತ್ತೊಂದ್ಯಾವ ಕೆಲಸವೂ ಇಲ್ಲ. ಏನೋ ಸಮಯ ಸಿಕ್ಕಿದೆ ಉಪಯೋಗಿಸಿಕೊಂಡು ಬಿಡೋಣ ಅಂತ ಹೇಳಿ ಆ ದ್ವಾರಪಾಲಕರು ಇವರು ಶಿಶುಗಳು, ಮಕ್ಕಳು, ಜ್ಞಾನಿಗಳು ಎಂದು ತಿಳಿಯದೆ ಇವರು ಮಕ್ಕಳು ಅಂತ ಹೇಳಿ ಅವರನ್ನು ತಡೆದು ಬಿಡ್ತಾರೆ. ಇದರಿಂದ ಒಂದು ತಪ್ಪು ನಡೆದು ಹೋಗಿಬಿಡ್ತು ಆ ದ್ವಾರಪಾಲಕರಿಂದ. ಸಾಮಾನ್ಯವಾಗಿ ಒಂದು ತಪ್ಪಿಗೆ ಇನ್ನೊಂದು ತಪ್ಪು ಜೋಡುವಂತೆ ಇವರಿಂದ ಏನು ತಪ್ಪಾಯಿತಲ್ಲ, ಆ ಜ್ಞಾನಿಗಳು ಕೂಡ ಕೋಪಾವಿಷ್ಟರಾಗಿ ಇವರಿಗೆ ಶಾಪವನ್ನು ಕೊಟ್ಟು ಬಿಡ್ತಾರೆ. ಪಾಪಿಷ್ಟಂ ಆಸುರಿಂ ಯೋನಿಂ ಬಾಲಿಶೌ ಯಾತಮಾಶ್ವತಃ. ನೀವು ಮೂರು ಜನ್ಮದಲ್ಲಿ ಅಸುರರಾಗಿ ಹುಟ್ಟಿರಿ, ಅಸುರ ಯೋನಿಯಲ್ಲಿ ಹುಟ್ಟಿರಿ ಅಂತ ಶಾಪವನ್ನು ಕೊಟ್ಟು ಬಿಡ್ತಾರೆ. ಕೊಟ್ಟಾಗ ಈ ಎಲ್ಲ ವಿಧವಾದ ಕಾನ್ವರ್ಸೇಷನ್ ಅಂತ ಏನು ಕರಿತೇವೆ, ವಾದ ಪ್ರತಿವಾದಗಳು ಒಳಗೆ ಕುಳಿತ ಪರಮಾತ್ಮನ ಕಿವಿಗೆ ಬೀಳ್ತು. ಪರಮಾತ್ಮನ ಕಿವಿಗೆ ಬಿದ್ದಾಗ ಹೊರಬಂದು ನೋಡ್ತಾನೆ ಪರಮಾತ್ಮ. ಎಷ್ಟು ಚಂದ ವರ್ಣನೆ ಇದೆ ಭಗವಾನ್ ವೇದವ್ಯಾಸ ದೇವರದು, ಕಣ್ಣಿದೆ ಕಟ್ಟಿದ ಹಾಗೆ ಚರಿತ್ರೆಗಳನ್ನು ಹೇಳಿಕೊಡ್ತಾರೆ ನಮಗೆ. ಪರಮಾತ್ಮ ಬಂದ, ಜ್ಞಾನಿಗಳನ್ನು ನೋಡಿ ಒಳಗೆ ಕರೀತಾನೆ, ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಇದು ಜ್ಞಾನಿಗಳಿಗೆ ಪರಮಾತ್ಮ ಕೊಡುವ ಮರ್ಯಾದೆ. ಯಾಕೆ ಗೊತ್ತೋ, ಅವನು ಜ್ಞಾನದ ಮುಖ್ಯವಾದ ಅಭಿಮಾನಿ ಪರಮಾತ್ಮ, ಜ್ಞಾನದ ಮುಖ್ಯ ಅಭಿಮಾನಿ. ಆದ್ದರಿಂದ ಮುಖ್ಯ ಅಭಿಮಾನಿ ದೇವರು ಎಲ್ಲಿಯಾದರೂ ಜ್ಞಾನಿಗಳು ಕಂಡರೆ ತನಗಿಂತಲೂ ಹೆಚ್ಚಾಗಿ ಆ ಜ್ಞಾನಿಗಳನ್ನು ಪರಮಾತ್ಮ ಪ್ರೀತಿಸ್ತಾನೆ ಅನ್ನುವ ಪರಮಾತ್ಮನ ಪ್ರತಿಜ್ಞಾನುಸಾರ ಈ ಎಲ್ಲ ವಿಧವಾದ ಸಂವಾದಗಳು ಕೇಳಿದ ನಂತರ ಪರಮಾತ್ಮ ಆ ಸಾತ್ವಿಕರಾದ, ದ್ವಾರಪಾಲಕರಾದ, ಮುಗ್ಧರಾದ ಅವರಿಗೆ ಪರಮಾತ್ಮ ಅಭಯವನ್ನು ಕೊಡ್ತಾನೆ. ನೀವು ಮೂರು ಜನ್ಮ ಯೋನಿಯಲ್ಲಿ ಅಸುರರಾಗಿ ಹುಟ್ಟಿದಾಗಲೂ ನಾನೇ ಸ್ವಯಂ ಅವತಾರ ಮಾಡಿ ನಿಮ್ಮನ್ನು ಅನುಗ್ರಹವನ್ನು ಮಾಡ್ತೇನೆ, ನಿಮ್ಮ ಆ ಜನ್ಮದ ಮೋಚನೆಯನ್ನು ಮಾಡ್ತೇನೆ ಅಂತ ಹೇಳಿ ಈ ರೀತಿಯಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ. ಅನುಗ್ರಹ ಮಾಡಿದರೆ ಹೀಗೆ ಮೊದಲನೆಯದಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಂದು ಕೃತಯುಗದೊಳಗೆ, ತ್ರೇತಾಯುಗದೊಳಗೆ ರಾವಣ ಕುಂಭಕರ್ಣರಾಗಿ, ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ತರಾಗಿ ಇವರು ಮೂರು ಜನ್ಮದಲ್ಲಿ ಅಸುರರಾಗಿ ಅವತಾರವನ್ನು ತರುತ್ತಾರೆ. ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವತಾರ ಮಾಡುವುದಕ್ಕೂ ಒಂದು ಹಿನ್ನೆಲೆಯನ್ನು ತಿಳಿಸಿಕೊಡ್ತಾರೆ ನಮಗೆ ಪುರಾಣಗಳಲ್ಲಿ. ಕಾಶ್ಯಪರ ಹೆಂಡತಿ ದಿತಿ ಮತ್ತು ಅದಿತಿ ಅಂತ ಹೇಳಿ, ಸಾಮಾನ್ಯವಾಗಿ ನಮಗೆಲ್ಲರಿಗೂ ಕೂಡ ಕಶ್ಯಪ ಕಶ್ಯಪ ಅಂತನ್ನುವುದೇ ರೂಢಿಯಲ್ಲಿ ಇದೆ. ನಿಜವಾದ ಅರ್ಥದಲ್ಲಿ ಅದನ್ನು ಕಾಶ್ಯಪ ಎಂದು ಹೇಳಬೇಕು. ಕಾಶ್ಯ ಅಂದರೆ ವೇದೋಕ್ತವಾದ ಭಗವಂತನ ಪ್ರಕಾಶ, ಅದನ್ನು ಉಪಾಸನೆ ಮಾಡುವ ಋಷಿಗಳು, ಆದ್ದರಿಂದ ಅವರು ಕಾಶ್ಯಪರು ಅಂತ ಹೇಳಿ. ಕಶ್ಯಪ ಅಂತ ಹೇಳಿದರೆ ಅರ್ಥ ಬೇರೆಯಾದದ್ದೇ ತೋರ್ತದೆ. ಸಂಸ್ಕೃತದಲ್ಲಿ ಕಶ್ಯ ಕಶ್ಯ ಅಂತಂದರೆ ಮಧುರೆಗೆ ಏನಂತಾರೆ, ಶರಿಗೆ ಕಶ್ಯಪ ಕಶ್ಯ ಅಂತ ಕರೀತಾರೆ, ಅದನ್ನು ಕುಡಿಯುವರು ಆಗೀತು ಎಲ್ಲಾದರೂ. ಹಾಗೆ ತಿಳಿದುಕೊಳ್ಳುವುದಲ್ಲ, ಕಾಶ್ಯಪ ಎಂದು ತಿಳಿದುಕೊಳ್ಳಬೇಕಾದೀತು. ಅಂತಹ ಕಾಶ್ಯಪರಿಗೆ ದಿತಿ ಮತ್ತು ಅದಿತಿ ಎಂಬಂತಹ ಹೆಂಡಿಯರು, ಇಬ್ಬರು ಹೆಂಡತಿಯರು. ಆ ಅದಿತಿಯಲ್ಲಿ ಹುಟ್ಟಿದವರೇ ಆದಿತ್ಯರು, ದೇವತೆಗಳಾಗಿ ಹೋಗ್ತಾರೆ. ಆ ದಿತಿಯಲ್ಲಿ ಹುಟ್ಟಿದವರು ದೈತ್ಯರು ಅಂತ ಹೇಳಿ. ಹೀಗೆ ಇವರಿಬ್ಬರ ಹೆಂಡಂದಿರು ಒಂದು ದಿನ ಏನಾಗ್ತದೆ, ಸಾಯಂಕಾಲ ಸಂಧ್ಯಾ ಸಮಯ ಸಂಧ್ಯಾ ವಂದನೆ ಮಾಡುವ ಸಂದರ್ಭದಲ್ಲಿ ಆ ದಿತಿ ದೇವಿ ಬಂದು ಕಾಶ್ಯಪರ ಮುಂದೆ ಒಂದು ನಿವೇದನೆಯನ್ನು ಮಾಡಿಕೊಳ್ತಾಳೆ.
ಹೇ ಪ್ರಾಣನಾಥರೇ, ನನಗೆ ಈಗ ಭೋಗ ಮಾಡಬೇಕು ಎಂದು ಅಪೇಕ್ಷೆ ಆಗಿದೆ, ಸಂಗ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ. ಕಾಶ್ಯಪರು ಹೇಳ್ತಾರೆ, ದಿತಿದೇವಿಯೇ ಏನು ಮಾತಾಡ್ತೀನಿ ನೀನು, ಈ ಆಶ್ರಮ ಸದಾಕಾಲ ಹರಿಧ್ಯಾನದಲ್ಲಿ ತತ್ಪರರಾಗುವ ಈ ವಾತಾವರಣದ ಮಧ್ಯದಲ್ಲಿ, ಅದರೊಳಗೂ ಈ ಸಂಧ್ಯಾ ಸಮಯದಲ್ಲಿ ಇಷ್ಟೆಲ್ಲ ರೀತಿಯಾದ ಆಕಾಂಕ್ಷೆಗಳು ಸರಿಯಾದದ್ದಲ್ಲ, ಹಾಗೆ ಮಾಡುವುದಲ್ಲ, ಎಷ್ಟೇಳಿದರೂ ಕೂಡ ಅವಳು ಕೇಳೋದೇ ಇಲ್ಲ. ಆಗ ಕಾಶ್ಯಪರು ಒಂದು ಕ್ಷಣ ವಿಚಾರವನ್ನ ಮಾಡ್ತಾರೆ. ಏನಂತ ಹೇಳಿ, ಇದರ ಹಿಂದೆ ಏನೋ ಒಂದು ಹಿನ್ನೆಲೆ ಇದೆ ಅಂತ ತಿಳಿದುಕೊಂಡ ಮಹಾನುಭಾವರು ಅಲ್ಲಿಂದ ಹೊರಡತಕ್ಕವರಾಗ್ತಾರೆ. ಆ ಕಾಶ್ಯಪ ಮತ್ತು ನಿತಿದೇವಿಯಲ್ಲಿ ಆ ಮಾಡುವ ಸಮಯದಲ್ಲಿ ಮಾಡದೇ ಇರುವ ಕೆಲಸಕ್ಕೆ ಹುಟ್ಟಿದ ಜನ್ಮವೇ ಹಿರಣ್ಯಾಕ್ಷ ಹಿರಣ್ಯಕಶಪು ಎಂಬಂತಹ ಮಹಾಕಾಲಾಂತಕ ದೈತ್ಯರು. ಆ ಕಾಲಾಂತಕ ದೈತ್ಯರ ಅವತಾರವಾಗ್ತದೆ. ಎಷ್ಟು ಚಂದ ಇದೆ ನೋಡಿ ಹೆಸರು, ಹಿರಣ್ಯಾಕ್ಷ. ಅಖಂಡವಾಗಿ ಬಂಗಾರದ ಮೇಲೇನೆ ಕಣ್ಣುಳ್ಳವನು, ಅದಕ್ಕಾಗಿ ಅವನಿಗೆ ಹಿರಣ್ಯಾಕ್ಷ ಅಂತ ಹೆಸರು. ಇನ್ನೊಬ್ಬ ಹಿರಣ್ಯಕಶಿಪು, ಬಂಗಾರದ ತಲದಿಂಬು, ಅರ್ಥಾತ್ ಯಾವತ್ತಿಗೂ ಕೂಡ ತನ್ನ ತಲೆ ಹತ್ತಿರವೇ ಹಣದ ರಾಶಿ ಬೀಳಬೇಕು ಅಂತ ಅಪೇಕ್ಷೆ ಪಡುವವ. ಇವರಿಬ್ಬರಲ್ಲಿಯೂ ಕೂಡ ಭೋಗದ ಲಾಲಸೆಯೇ ಇರುವಂಥವರು, ಆಸುರಿ ಭಾವದಿಂದ ಯುಕ್ತರಾದವರು. ಆದರೆ ಕಾಶ್ಯಪರು ವಿಚಾರ ಮಾಡ್ತಾರೆ, ಇವರ ಮಗ ಏನು ಹುಡ್ತಾನೆ, ಅರ್ಥಾತ್ ನಮ್ಮ ಮೊಮ್ಮಗ ಏನು ಹುಡ್ತಾನೆ, ಆಗ ಇವರೆಲ್ಲರ ಪಾಪದ ಕೊಡ ತುಂಬಿ ಹೋಗಿ ಅವರೆಲ್ಲರಿಗೂ ಕೂಡ ಉತ್ತಮವಾದ ಸದ್ಬುದ್ಧಿ ಬರುವುದಕ್ಕೆ ಕಾರಣವಾಗ್ತದೆ ಅಂತ ತಿಳಿದು, ಆ ರೀತಿಯಾಗಿ ಸಂಭೋಗವಾಗಿ ಹುಟ್ಟಿದ ಮಹಾನುಭಾವರೇ ಈ ಮಹಾಕಾಲಾಂತಕರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು. ಅವತಾರವಾಗ್ತದೆ. ಅವತಾರವಾದಾಗ ಈಗ ತಮ್ಮ ಅನೇಕ ವಿಧವಾದಂತಹ ಆಸುರಿ ಭಾವನದಿಂದ ಯುಕ್ತರಾಗಿ ಎಲ್ಲ ಕಡೆಗೂ ಉಪಟಳವನ್ನ ಮಾಡ್ತಾ ಇಬ್ಬರು ಕಾಲ ಕಳೀತಾ ಇರ್ತಾರೆ. ಆಗ ಈ ಹಿರಣ್ಯಾಕ್ಷ ಅವನಿಗೆ ಒಂದು ಸಲ ದುರ್ಬುದ್ಧಿ ಬರುತ್ತದೆ. ದುಷ್ಟ ಬುದ್ಧಿ ಇದ್ದವನಿಗೆ ಇನ್ನಷ್ಟು ದುರ್ಬುದ್ಧಿ ಪ್ರಚೋದನೆಗೊಂಡು ಅವ ವಿಚಾರ ಮಾಡ್ತಾನೆ, ಇಡೀ ಜಗತ್ತಿಗೆ ಏಕಛತ್ರಾಧಿಪತಿ ಆಗಬೇಕು ನಾನು, ಎಲ್ಲವೂ ಕೂಡ ನನ್ನ ಅಧೀನದಲ್ಲಿ ಇರಬೇಕು. ನನ್ನ ಅಧೀನದಲ್ಲಿ ಇರಬೇಕು ಅಂದರೆ ಎಷ್ಟರ ಮಟ್ಟಿಗೆ ಅವನ ದುರ್ನಡತೆ ಇತ್ತು ಅಂದರೆ, ದೇವರ ಜೊತೆಗೆ ಯುದ್ಧ ಮಾಡಿ ಅವನನ್ನು ನಾನು ಸಂಹಾರ ಮಾಡಿ ಹಾಕಿ ಅವನಿಗೂ ಮೇಲ್ಪಟ್ಟವನು ನಾನಾಗಬೇಕು ಎನ್ನುವ ದುರ್ಬುದ್ಧಿ ಇವನಿಗೆ. ಆಗ ವಿಚಾರ ಮಾಡಿದ, ದೇವರ ಜೊತೆಗೆ ಯುದ್ಧ ಆಡಬೇಕು ಅಂತಾದರೆ ದೇವರಿಗೆ ಪ್ರಿಯವಾದ ವಸ್ತುವನ್ನು ನಾವು ಮೊದಲಿಗೆ ಹಿಡಿದುಕೊಂಡಿಟ್ಟುಕೊಳ್ಳು ಬಿಡಬೇಕು. ದೇವರಿಗೆ ಪ್ರಿಯವಾದ ವಸ್ತುವನ್ನು ನಾವು ಹಿಡಿದುಕೊಂಡು ಬಿಟ್ಟರೆ ದೇವರು ಅದನ್ನ ಮಾಡುವುದಕ್ಕೆ ಬರ್ತಾನೆ ಅಂತ ತಿಳಿದು ಭೂದೇವಿಯನ್ನ ಅಪಹಾರ ಮಾಡಿ, ಭೂದೇವಿಯನ್ನ ಅಪಹಾರ ಮಾಡಿದಾಗ ಸಂಹಾರ ಮಾಡಬೇಕು ಎಂದು ತಿಳಿ ಪರಮಾತ್ಮ ಈ ಕ್ಷುದ್ರ ಜೀವಿಯನ್ನ ನಾಶ ಮಾಡುವುದಕ್ಕಾಗಿ ಎಂದಿಗೂ ತಾಳದ ವರಾಹ ರೂಪ, ಅತಿ ವಿಚಿತ್ರ ರೂಪವನ್ನ ಪರಮಾತ್ಮ ತಾಳಿ, ವರಾಹ ರೂಪವನ್ನ ತಾಳಿ ಪರಮಾತ್ಮ ಬಂದು ಇವನನ್ನ ಸಂಹಾರ ಮಾಡಿ ತನ್ನ ಭೂದೇವಿಯನ್ನ ರಕ್ಷಣೆ ಮಾಡಿಕೊಂಡು ಹೋದ. ತದನಂತರದಲ್ಲಿ ಈ ವಾರ್ತೆ ಕಿವಿಗೆ ಬಿತ್ತು ಅಣ್ಣನಾದ ಹಿರಣ್ಯಕಶಿಪುವಿಗೆ. ಮೊದಲೇ ಕ್ರೋಧಾವಿಷ್ಟನಾದ ಆ ವ್ಯಕ್ತಿಗೆ ಮಾತನ್ನು ಕೇಳಿದಾಗ ಇನ್ನಷ್ಟು ಸಿಟ್ಟು ಬಂದು ಜೋರಾಗಿ ಹೇಳುತ್ತಾನೆ, ಯಾರು ನನ್ನ ತಮ್ಮನ್ನ ಕೊಂದಿದ್ದಾರೆ ಅವರನ್ನ ಈ ಕ್ಷಣದಲ್ಲೇ ನಾನು ಯುದ್ಧ ಮಾಡಿ ಸುಟ್ಟು ಭಸ್ಮವನ್ನು ಮಾಡ್ತೇನೆ. ಅಷ್ಟೇ ಅಲ್ಲ, ಅವನ ಎಲ್ಲಿಯೇ ಇದ್ದರೂ ಅವನನ್ನ ಹುಡುಕಿ ನಾನು ಸಂಹಾರ ಮಾಡ್ತೇನೆ ಅಂತ ಈ ರೀತಿಯಾಗಿ ಕೋಪಾವಿಷ್ಟದಿಂದ ಮಾತಾಡ್ತಾನೆ ಹಿರಣ್ಯಕಶಿಪು. ಎಲ್ಲರನ್ನು ಕರೀತಾನೆ, ಸಭೆಯನ್ನು ಮಾಡ್ತಾನೆ. ವಿಪ್ರಚಿತ್ತೆ ಮಮವಚಃ ಪುಲೋಮನ್ ಶುಕನಾದಯ ಶಕುನಾದಯ ಶೃಣುತಾನಂತರಂ ಸರ್ವೈಹಿ ಕ್ರಿಯತಾ ಮಾಶುಮಾಚಿರಂ ಸಪತ್ನೈರ್ಘಾತಿತ ಕ್ಷುದ್ರೈಹಿ ಭ್ರಾತಾ ಮೇ ದಯಿತ ಸುಹೃತ ಪಾರ್ಷ್ಣಿಗ್ರಾಹೇಣ ಹರಿಣ ಸಮೇನಾಪ್ಯುಪಧಾವನೈಹಿ. ಆ ಹರಿ
ನನ್ನ ತಮ್ಮನನ್ನ ಕೊಂದ ಆ ಹರಿ ಎಲ್ಲಿಯೇ ಇರಲಿ, ಎಲ್ಲರೂ ಹೋಗಿ ಅವನನ್ನ ಜೊತೆಗೆ ಯುದ್ಧ ಮಾಡಿ ಅವನನ್ನ ಸಂಹಾರ ಮಾಡಿ ನನ್ನ ತಮ್ಮನ ಸಾವಿಗೆ ಶಾಂತಿಯನ್ನ ಹೇಳ್ತೇನೆ ಅಂತ. ಏನು ಆ ಸಿಟ್ಟು, ಕ್ರೋಧಾವೇಶದಿಂದ ಯುಕ್ತನಾದ ಆ ವ್ಯಕ್ತಿ ಹೇಳ್ತಾನೆ, ನೋಡಿ ಆ ಹರಿಯನ್ನ ಸಂಹಾರ ಮಾಡಬೇಕು ಅಂದರೆ ಮೊಟ್ಟ ಮೊದಲಿಗೆ ತಸ್ಮಿನ್ ಕೂಟ ಹಿತೆ ನಷ್ಟೆ ಕೃಂತ ಮೂಲೆ ವನಸ್ಪತೋ ವಿತಪಾಯವ ಶಿಷ್ಯಂತಿ ವಿಷ್ಣು ಪ್ರಾಣಾದಿವೌಕಸಃ. ಯಾರು ವಿಷ್ಣುವನೇ ಪ್ರಾಣ ಎಂದು ತಿಳಿದಿದ್ದಾರೆ, ಯಾರು ವಿಷ್ಣುವಿಯೇ ನಮ್ಮ ಜೀವನದ ರಕ್ಷಕ ಎಂದು ತಿಳಿದ ಬ್ರಾಹ್ಮಣರಿದ್ದಾರೆ ಅವರನ್ನ ಮೊದಲಿಗೆ ಸಂಹಾರ ಮಾಡೋಣ. ಯತ್ರ ಯತ್ರ ದ್ವಿಜಾಗಾವೋ ವೇದ ವರ್ಣಾಶ್ರಮ ಕ್ರಿಯಾಹ ತಂ ತಂ ಜಲಪದಂ ಯಾತ ಸಂದೀಪಯತ ವೃಶ್ಚತ. ಏನು ಸಿಟ್ಟು ರೀ ಆ ವ್ಯಕ್ತಿಗೆ, ಸುಟ್ಟು ಬಿಡೋಣ ಆ ಬ್ರಾಹ್ಮಣರನ್ನ. ಎಲ್ಲಿ ಎಲ್ಲಿ ಬ್ರಾಹ್ಮಣರ ಕ್ರಿಯೆಗೆ ಸನ್ನದ್ಧವಾದ ಸ್ಥಳಗಳಿವೆ, ಬ್ರಾಹ್ಮಣೋಪಯೋಗಿಯಾದಂತಹ ಸರೋವರಗಳಿವೆ, ಸೇತುವೆಗಳಿವೆ, ಅವರು ವಾಸಿಸುವಂತಹ ಕುಠಾರಗಳಿವೆ, ಅವುಗಳನ್ನೆಲ್ಲವನ್ನು ಸಂಹಾರ ಮಾಡಿ ಹಾಕಿ ಅಂತ ಆಜ್ಞೆ ಮಾಡಿ ಹೇಳಿದ. ಈ ರೀತಿಯಾಗಿ ಅತ್ಯಂತ ಕೋಪಾವಿಷ್ಟನಾದ ವ್ಯಕ್ತಿ ತನ್ನ ಕೋಪೋದ್ರಿಕ್ತನಾದ ಬುದ್ಧಿಯಿಂದ ಈ ರೀತಿಯಾದ ಆಜ್ಞೆಯನ್ನ ಮಾಡ್ತಾನೆ. ಇಷ್ಟೆಲ್ಲ ಮಾತಾಡಿದ್ದು ಒಬ್ಬ ಅಸುರಾವೇಶದಿಂದ ಕೂಡಿದವನಾಗಿ, ದೈತ್ಯನಾದ ಹಿರಣ್ಯಕಶಪು ಇಷ್ಟೆಲ್ಲ ಮಾತಾಡಿದ. ತದನಂತರದಲ್ಲಿ ಸ್ವಲ್ಪ ಶಾಂತನಾಗಿ ತನ್ನೊಳಗಿರುವ ಜಯಾವೇಶ ಉದ್ಯುಕ್ತವಾದಾಗ ತಾಯಿಯನ್ನ ಕುರಿತು ಹೇಳ್ತಾನೆ. ಅಂಬಾಂಬ ಹೇ ವಧುಕ್ ಪುತ್ರ ವೀರಂ ಮಾರ್ಹತ ಶೋಚಿತುಂ ರಿಪೋರಭಿಮುಖೇ ಶ್ಲಾಘ್ಯ ಶೂರಾಣಾಂ ವದ ಈಪ್ಸಿತ. ಅಮ್ಮ ನಿತಿದೇವಿಯೇ, ದುಃಖ ಪಡಬೇಡ ನೀನು. ಯಾವ ವೀರ ಶೂರ ವ್ಯಕ್ತಿ ತನಗೆ ಅಪೇಕ್ಷಿತವಾದಂತಹ ಸಾವು ಎಲ್ಲಿ ಪಡಿತಾನೆ ಗೊತ್ತೇನು? ರಣರಂಗದಲ್ಲಿ ಶತ್ರುವಿನ ಜೊತೆಗೆ ಯುದ್ಧ ಮಾಡುವಾಗ ಪಡಿತಾನೆ. ಆ ರೀತಿಯಾದ ಸಾವು ನಿನ್ನ ಮಗನಿಗೆ ಬಂದಿದೆ. ಹಾಗಾಗಿ ನೀನು ಈ ರೀತಿಯಾಗಿ ದುಃಖ ಪಡುವುದು ಶ್ರೇಯಸ್ಸಲ್ಲ ಅಮ್ಮ. ಅಷ್ಟೇ ಅಲ್ಲ, ಈ ವಿಷಯದೊಳಗೆ ನಿನ್ನ ಒಂದು ಚರಿತ್ರೆ ಹೇಳ್ತೇನೆ ಕೇಳು ಅಮ್ಮ. ಹಿಂದೆ ಉಶೀನರ ಉಶೀನರ ಎನ್ನುವ ಒಂದು ದೊಡ್ಡದಾದ ಸಾಮ್ರಾಜ್ಯ, ಅಲ್ಲಿ ಸುಯಜ್ಞನೆಂಬಂತಹ ಮಹಾನುಭಾವ ಒಬ್ಬ ರಾಜನಿದ್ದ. ಅವನಿಗೂ ಈ ರೀತಿಯಾದ ಸಾವು ಬಂತು. ಸಾವು ಬಂದಾಗ ಎಲ್ಲ ವಿಧವಾದ ಆಭರಣಗಳನ್ನ ಹಾಕಿ ಕಣ್ಣುಗಳನ್ನ ಬೆಂಕಿಯಂತೆ ಉಗುಳುತ್ತಾ ಸತ್ತು ರಣರಂಗದಲ್ಲಿ ಬಿದ್ದಿದ್ದಾನೆ. ಆಗ ಅವನ ಹೆಂಡತಿಗೆ ಎಲ್ಲರೂ ಬಂದು ಅವನ ಮುಂದೆ ಎದೆಬಡೆದುಕೊಂಡು ಅಳ್ತಾ ಇದ್ದಾರೆ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ವರ್ಷವಾದರೂ ಕೂಡ ಆ ಯಮನಿಗೆ ಆ ಆತ್ಮನನ್ನ ತೆಗೆದುಕೊಳ್ಳುವ, ತನ್ನ ಪಾಶವನ್ನ ಹಾಕಿ ಆ ಜೀವನನ್ನ ತೆಗೆದುಕೊಳ್ಳುವ ಸಂಧಿಯೇ ಕೊಡಲಿಲ್ಲ. ಆಗ ಯಮ ಬಂದ, ಅವರಿಗೆ ಉಪದೇಶವನ್ನ ಮಾಡ್ತಾನೆ. ಅಮ್ಮ ಗೊತ್ತಾ ಎಷ್ಟು ಅದ್ಭುತವಾದ ಮಾತು ಹೇಳ್ತಾನೆ ನೋಡಿ ಆ ಜಯ. ಪತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ ಜೀವತ್ಯನಾಥೋಪಿ ತರೀಕ್ಷಿತೋ ವನೇ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ಹೇ ಉಶೀನರ ರಾಜನ ಹೆಂಡತಿಯರೇ, ಈ ಮಾತನ್ನ ಕೇಳಿ. ದೇವರ ಸಂಕಲ್ಪ ಇದೆ, ಈ ಜೀವ ಬದುಕು ಉಳಿಯಬೇಕು ಅಂತ ಹೇಳಿ. ಅದು ಎಷ್ಟೇ ವಿಧವಾದ ಕಷ್ಟ ಕಾರ್ಪಣ್ಯಗಳಲ್ಲಿ ಇರಲಿ, ಯಾರೊಬ್ಬರ ರಕ್ಷಣೆಯಲ್ಲಿಯೇ ಇಲ್ಲದೇ ಇರಲಿ, ಆ ಜೀವ ಆ ವಸ್ತು ಉಳಿದು ಬಿಡುತ್ತದೆ. ದೇವರ ಅಪೇಕ್ಷೆ ಇಲ್ಲ, ಅದು ಅಪಹೃತವಾಗಬೇಕು ಅಂತಲೇನೆ ದೇವರ ಅಪೇಕ್ಷೆ ಇದೆ. ದೊಡ್ಡ ಮನೆಯೊಳಗೆ ಭಂಡಾರದ ಕೋಣೆಯೊಳಗೆ ಮತ್ತು ನಾಲ್ಕೈದು ತರನಾದ ಕಪಾಟೊಳಗೆ ಅದರೊಳಗೊಂದು ವಿಧವಾದ ಲಾಕರ್ನೊಳಗೆ ವಸ್ತು ಇಟ್ಟಿದ್ದೇವೆ. ಯಾರೋ ಒಬ್ಬ ಕಳ್ಳ ಬರ್ತಾನೆ, ಅನಾಮತ್ತಾಗಿ ಆ ವಸ್ತುವನ್ನು ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾನೆ. ಎಷ್ಟು ಚಂದಾದ ಕಥೆ ಇದೆ ನೋಡಿ. ನಾವು ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಅನುಭವಿಸುವ ಕಥೆಗಳಿವೆಲ್ಲ. ಯಾವುದೋ ಒಂದು ವಸ್ತುವನ್ನು ಮನೆಯಲ್ಲಿ ಇಟ್ಟಿರ್ತೇವೆ, ಇಟ್ಟಾಗ ಮನೆಯಲ್ಲೇ ಇಟ್ಟಿರ್ತೇವೆ, ಎಲ್ಲೂ ಹೊರಗಡೆ ಇಟ್ಟಿರೋದಿಲ್ಲ. ಅಯ್ಯೋ ಮನೆಯೊಳಗೆ ಇಟ್ಟಿದ್ದು ಎಲ್ಲಿ ಹೋಯ್ತದು? ಯಾರಾದರೂ ಕಳ್ಳರು ಬಂದಿದ್ರ?
ಅಂತ ಯೋಚನೆ ಮಾಡ್ತಾ ಹುಡುಕ್ತಾ ಹುಡುಕ್ತಾ ಹೋಗ್ತೇವೆ. ಇದು ನಮ್ಮ ಜೀವನದ ಪರಿಯಾಗಿದೆ. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಪರಮಾತ್ಮನ ಅಪೇಕ್ಷೆ, ಪರಮಾತ್ಮನ ಸಂಕಲ್ಪ ಕಾರಣವಾಗ್ತದೆ. ಹಾಗಾಗಿ ನೀವು ಈ ರೀತಿಯಾಗಿ ದುಃಖ ಪಡುವುದು ಬೇಡ ಅಂತ ಯಮ ಆ ಉಶೀನರ ರಾಜ್ಯರ ಮಕ್ಕಳ ಹೆಂಡತಿಯರಿಗೆ ಉಪದೇಶವನ್ನ ಮಾಡ್ತಾನೆ. ಉಪದೇಶವನ್ನ ಮಾಡಿ ಆ ಜೀವನನ್ನ ತೆಗೆದುಕೊಂಡು ಹೋಗ್ತಾನಮ್ಮ. ಹಾಗಾಗಿ ಈ ನಶ್ವರವಾದಂತಹ ಜೀವ ದೇಹ ಅದನ್ನ ಅಪೇಕ್ಷೆ ಪಟ್ಟು ಎಂದಿಗೂ ದುಃಖ ಪಡುವುದು ಬೇಡ ಅಂತ ಹಿರಣ್ಯಕಶಿಪು ತನ್ನ ಸಾತ್ವಿಕವಾದ ತನ್ನೊಳಗಿರುವ ಜಯಾವೇಶದಿಂದ ಕೂಡಿದವನಾಗಿ ಈ ಮಾತನ್ನ ಆಡ್ತಾನೆ. ಮತ್ತೆ ಎರಡೇ ಕ್ಷಣದೊಳಗೆ ಅಸುರಾವೇಶ ಉದ್ರಿಕ್ತಾಯಿತು. ಹೇಳ್ತಾನೆ, ಜಟಾಧೀಹಿತಿ ಭೀರೇಜೆ ಸಂವರ್ತಾರ್ಕ ಇವಾಂಶುಭಿ. ಯಾದವಾರ್ಯರು ಸ್ಪಷ್ಟವಾಗಿ ಉತ್ತರವನ್ನು ಕೊಡುತ್ತಾರೆ. ಸಂವರ್ತಾರ್ಕ ಅಂದರೆ ಪ್ರಳಯ ಕಾಲದಲ್ಲಿ ಸೂರ್ಯನ ಪ್ರಕಾಶ ಯಾವ ರೀತಿಯಾಗಿ ಉಗುಳಬೇಕೋ, ಕಿರಣಗಳು ಉಗುಳಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ನಾಶವಾಗುವಂತಹ ಕಿರಣ ತೋರಬೇಕೋ, ಹಾಗೆ ತನ್ನ ಕಣ್ಣುಗಳಿಂದ ಕ್ರೋಧಾಗ್ನಿಯನ್ನು ಉಗುಳುತ್ತಾ ಇದ್ದಾನೆ. ಹೇ ಉಗುಳಿ, ಹೇಳ್ತಾನೆ ನೋಡು ಅಮ್ಮ, ಚಿಂತೆ ಮಾಡಬೇಡ. ಯಾವ ಹರಿ ನನ್ನ ತಮ್ಮನ ಸಾವಿಗೆ ಕಾರಣನಾಗಿದ್ದಾನೋ ಆ ಸರಿಯನ್ನು ನಾನು ಸಂಹಾರ ಮಾಡಿಯೇ ತೀರ್ತೇನೆ. ಏನು ಅಸುರಾವೇಶ ನೋಡಿ, ಇದರಿಂದ ಏನ್ ತೋರ್ತದೆ ಗೊತ್ತೇನು? ಭಾಗವತ ಹೇಳ್ತದೆ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ಜೀವನ ಎಂದಿಗೂ ಕೂಡ ಮುಂದೆ ಒರಿಯಲಾರದು. ಅಹಂಕಾರ ಸಿಟ್ಟು ಇದು ಜೀವನ ಅಧಪ್ಪತನಕ್ಕೆ ಕಾರಣವಾಗ್ತದೆ. ಎಷ್ಟು ಚಂದ ಇದೆ ನೋಡಿ. ಅಹಂಕಾರ ಅಂದರೆ ಈಗೋ ಅಂತ ಇಂಗ್ಲಿಷ್ನಲ್ಲಿ ಕರೀತಾರೆ. ಎಲ್ಲಿ ಅಹಂಕಾರವಿದೆ ಅಲ್ಲಿ ಈಗೋ ಎನ್ನುವಲ್ಲಿ ಜಿ ಒ ಇಂದ ಕೂಡಿದ್ದು ಈಗೋ ಅಂತ ಹೇಳಿ, ಕೊನೆ ಮೊದಲಿಗಿರುವ ಇಯನ್ನ ತೆಗೆದು ಕೊನೆಯೊಳಗೆ ಡಿ ಹಚ್ಚಿಬಿಟ್ರೆ ಗಾಡ್ ಅಂತ ಆಗ್ತದೆ. ಈಗೋ ಇದ್ದಲ್ಲಿ ಇ ಹಚ್ಚಿದಾಗ ಡಿ ಬೇಕಾಗಿಲ್ಲ, ಡಿ ಹಚ್ಚಿದಾಗ ಈಗೆ ಸಮಯವಿಲ್ಲ, ಸ್ಥಳವಿಲ್ಲ. ಅಹಂಕಾರವಿದ್ದಲ್ಲಿ ದೇವರ ತಿಳುವಳಿಕೆ, ದೇವರನ್ನ ನೋಡುವ ಹಂಬಲವಿಲ್ಲ. ದೇವರನ್ನ ತಿಳಿದಾಗ ಅಹಂಕಾರದ ನಿರ್ನಾಮವೇ ಸರಿ. ಆದರೆ ಇಲ್ಲಿಯಾದದ್ದು ಅಹಂಕಾರದ ಪರಾಕಷ್ಟತೆ. ಆದ್ದರಿಂದ ಅವನಿಗೆ ದೇವರ ಚಿಂತನೆ ಇಲ್ಲ, ಹೊರತು ದೇವರ ಜೊತೆಗೆ ಯುದ್ಧ ಮಾಡಬೇಕು ಅನ್ನುವ ಅಪೇಕ್ಷೆ. ಹೋದ, ತಪಸ್ಸು ಮಾಡಿದ, ಮಂದರ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ. ತಪಸ್ಸು ಮಾಡಿದಾಗ ಹೇಳುತ್ತದೆ ಭಾಗವತ, ಅನೇಕ ಶ್ಲೋಕಗಳಿಂದ ವರ್ಣನೆ ಮಾಡುತ್ತದೆ. ಊರ್ಧ್ವಬಾಹು ನವೋ ದೃಷ್ಟಿ. ಈ ರೀತಿಯಾಗಿ ತನ್ನ ಎಲ್ಲ ವಿಧವಾದ ದೇಹದ ಶಕ್ತಿಯನ್ನ ತನ್ನ ಬಲಗಾಲದ ಅಂಗುಷ್ಟದ ಉಗುರಿನ ಮೇಲೆ ತಂದಿಟ್ಟು, ಆ ಉಗುರಿನ ಮೇಲೆ ತನ್ನ ದೇಹದ ಶಕ್ತಿಯನ್ನ ಇಟ್ಟು ಎರಡೂ ಕೈಗಳನ್ನ ಮೇಲ್ ಮಾಡಿ ಆ ಎರಡೂ ಕಣ್ಣನ್ನ ಆಕಾಶದತ್ತರಕ್ಕೆ ಚಿಮ್ಮಿಸಿ ತಪಸ್ಸನ್ನ ಮಾಡ್ತಾನೆ ಬ್ರಹ್ಮದೇವರನ್ನ ಕುರಿತು. ತಪಸ್ಸು ಮಾಡಿದಾಗ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾನೆ. ಈಚೆ ತಾನು ತಪಸ್ಸಿಗೆ ಹೋಗುವ ಸಂದರ್ಭದಲ್ಲಿ ತನ್ನ ಹೆಂಡತಿಯಾದ ಕಯಾಧುವನ್ನ ತನ್ನ ತಾಯಿಯ ಹತ್ತಿರ ಬಿಟ್ಟು ಹೋಗಿರ್ತಾನೆ. ಕಾಶ್ಯಪ ಮತ್ತು ದಿತಿಯರ ಹತ್ತಿರ ಬಿಟ್ಟು ಹೋಗಿರ್ತಾನೆ. ಈ ಕಡೆ ಗರ್ಭಿಣಿಯಾದಂತಹ ಕಯಾಧುವನ್ನ ಬಿಟ್ಟು ಹೋಗಿರ್ತಾನೆ. ಆ ಕಯಾಧು ನವಮಾಸ ತುಂಬಿ ಅಲ್ಲಿ ಉತ್ತಮವಾದ ಪುತ್ರ ಸಂತಾನವನ್ನ ಪಡೀತಾಳೆ. ಪಡೆದಾಗ ಈ ಕಡೆ ಕಯಾಧುವಿಗೆ ಪುತ್ರ ಸಂತಾನವಾಗಿದೆ. ಈ ಹಿರಣ್ಯಕಶಪು ಅಲ್ಲಿ ಮಂದರಾಚಲ ಪರ್ವತದಲ್ಲಿ ತಪಸ್ಸನ್ನ ಮಾಡ್ತಾ, ಅತ್ಯಂತ ಉಗ್ರವಾದ ತಪಸ್ಸನ್ನ ಮಾಡ್ತಾನೆ. ತತ್ ಪ್ರತಿಫಲಿತವಾಗಿ ಬ್ರಹ್ಮದೇವರು ಅಲ್ಲಿ ಅವನಿಗೆ ಒಲಿದು ಬರ್ತಾರೆ. ಒಲಿದು ಬಂದು ಬ್ರಹ್ಮದೇವರಿಗೆ ಅನೇಕ ವಿಧವಾದ ಸ್ತೋತ್ರಗಳಿಂದ ಪ್ರಾರ್ಥನೆಯನ್ನ ಮಾಡಿ ಬ್ರಹ್ಮದೇವರಿಗೆ ಹೇಳ್ತಾನೆ, ನೋಡಿ ಬ್ರಹ್ಮದೇವರೇ, ನನಗೆ ಆ ವಿಷ್ಣುವಿನ ಸಂಹಾರ ಮಾಡುವ ಉದ್ದೇಶವಿದೆ. ತನ್ನಿಮಿತ್ತಕವಾಗಿ ನನಗೆ ಮೊದಲಿಗೆ ಅವಧ್ಯತ್ವ ಬರಬೇಕು. ಪಾಪ ತಿಳಿದಿದ್ದ, ವಿಷ್ಣುವು ಈ ಬ್ರಹ್ಮನಿಂದಲೇ ಸೃಷ್ಟನಾಗಿದ್ದಾನೆ ಎಂದು ಹೇಳಿ ಅಸುರಾವೇಶ ಯುಕ್ತನಾದವನಿಗೆ, ಕ್ರೋಧದಿಂದ ಕೂಡಿದವನಿಗೆ ಒಳಿತು ಹೇಳಿದರೆ ಎಂದಾದರೂ ಕೇಳಿಯಾನ? ಸರ್ವಥಾ ಇಲ್ಲ. ಹೇಳ್ತಾನೆ,
नांतर बहिर्दिवानक्त मन्यस्माद विचायुदैहि नभुगौ नाम्बरे मृत्यु ननरैर् न मृगैरपि। ब्रह्म हे ब्रह्मदेवरे ನಿಮ್ಮಿಂದ ಸೃಷ್ಟವಾದ ಯಾವ ವಸ್ತುವಿನಿಂದಲೂ ನನಗೆ ಸಾವು ಬರುವುದು ಬೇಡ. ಏನು ಆ ಸುರಾವೇಶದ ಇವತ್ತಿನ ಮನೋವಿಜ್ಞಾನದಲ್ಲಿ ನಾವು ತಿಳಿಯಬೇಕಾದರೆ, ಒಬ್ಬ ಮನುಷ್ಯನಿಗೆ ಅಪೇಕ್ಷೆ ಬಂತು ಅಂತಾದರೆ, ತನಗೆ ಬೇಕು ಅದನ್ನು ನಾನು ಪಡೆದುಕೊಂಡೇ ತೀರ್ತೇನೆ ಅಂತ ಅವನಿಗೇನಾದರೂ ಅಪೇಕ್ಷೆ ಬಂದದ್ದೇ ಆದಲ್ಲಿ, ಅವನು ಯಾವುದನ್ನ ಮಾಡುವುದಕ್ಕೂ ಏನನ್ನ ಹೇಳುವುದಕ್ಕೂ ಏನನ್ನ ಮಾತಾಡುವುದಕ್ಕೂ ಹೇಯಿಸೋದಿಲ್ಲ ಅನ್ನುವುದಕ್ಕೆ ಜ್ವಲಂತ ಉದಾಹರಣೆ ಈ ಹಿರಣ್ಯಕಶಿಪು. ಹೇಳಿದ ಬ್ರಹ್ಮದೇವರು ಆಯಿತು ಅಂತ ಹೇಳಿದರು. ಗೊತ್ತು ಬ್ರಹ್ಮದೇವರಿಗೆ ಏನೆಲ್ಲ ಮುಂದೆ ಆಗೋದಿದೆ ಅಂತ. ಈ ರೀತಿಯಾಗಿ ವರವನ್ನ ಪಡೆದುಕೊಂಡು ಮದೋನ್ಮತ್ತನಾದ ಆನೆ ಇದ್ದಂತೆ ಬಂದು ಎಲ್ಲ ಕಡೆಗೂ ಹೋಗಿ ಆ ದೈತ್ಯರನ್ನ ತನ್ನ ವಶವನ್ನಾಗಿ ಮಾಡಿಕೊಂಡ. ಇಂದ್ರ ಸ್ವರ್ಗ ಎಲ್ಲ ವಿಧವಾದ ಸತ್ಯಲೋಕಾದಿಗಳವರೆಗೂ ಎಲ್ಲ ದೇವತೆಗಳನ್ನೂ ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡ. ವಾಯು ಇಂದ್ರ ರುದ್ರ ಎಲ್ಲರನ್ನ ತನ್ನ ವಶದಲ್ಲಿ ಇಟ್ಟುಕೊಂಡ. ಇಟ್ಟುಕೊಂಡು ತನ್ನ ಮನೆಗೆಲಸದವರಂತೆ ಅವರನ್ನ ಮಾಡಿಕೊಳ್ತಾನೆ. ಈ ರೀತಿಯಾಗಿ ಹಿರಣ್ಯಕಶಿಪು ಈ ತಪಸ್ಸನ್ನ ಮಾಡಿ ವರವನ್ನ ಪಡೆದು ಅವಧ್ಯತ್ವ ವರವನ್ನ ಪಡೆದುಕೊಂಡು ಈಚೆ ಬಂದಾಗ ಅಷ್ಟರೊಳಗೆ ಅವನಿಗೆ ಮಗುವಾಗಿತ್ತು. 4 ಜನ ಮಕ್ಕಳಾಗಿತ್ತು. ಪ್ರಹ್ಲಾದ, ಅನುರ್ಹಾದ, ಸಲ್ಹಾದ, ಅಲ್ಹಾದ ಅಂತ ಹೇಳಿ. ಅವರಲ್ಲಿ ಮಹಾನುಭಾವ ಕಥಾನಾಯಕ ಪ್ರಹ್ಲಾದ. ಎಷ್ಟು ಚಂದ ಇದೆ ನೋಡಿ ಹೆಸರು. ದುಃಖ ತಪ್ತವಾದ ಅಸುರರಿಂದ ಕೂಡಿದ ಮಡುವಿನೊಳಗೊಂದು ಕಮಲ ಹುಟ್ಟಿತು. ಪ್ರಹ್ಲಾದ ಎಂಬ ಕಮಲ ಹುಟ್ಟಿತು. ಎಂತಹ ಕಮಲ ಅದು? ಅಖಂಡವಾಗಿ ಅರಳಿದ ಕಮಲ ಅದು. ಯಾವುದರಿಂದ ಅರಳಿದ ಕಮಲ ಅದು? ಪ್ರಹ್ಲಾದ ಪ್ರಕೃಷ್ಟವಾದ ಸಂತೋಷದಿಂದ. ಪ್ರಕೃಷ್ಟವಾದ ಸಂತೋಷ ಯಾವುದರಿಂದ ಬರಲಿಕ್ಕೆ ಸಾಧ್ಯ? ಶಾಶ್ವತವಾದ ವಸ್ತುವಿನಿಂದ ತಾನೆ. ಶಾಶ್ವತವಾದ ವಸ್ತು ಯಾವುದು? ಪರಮಾತ್ಮ. ಆ ಶಾಶ್ವತವಾದ ವಸ್ತುವಿನಲ್ಲಿಯೇ ಮನಸ್ಸಿಟ್ಟವ ಆದ್ದರಿಂದ ಇವನು ಪ್ರಹ್ಲಾದ. ಆ ಕಮಲ ಅರಳಿದ ಕಮಲ ಹುಟ್ಟಿ ಬಂತು. ಆ ಅರಳಿದ ಕಮಲ ಪರಮಾತ್ಮನ ಸೇವೆಗೆ ತಾನೇ ಮೀಸಲಾಗಿ ಇಡಬೇಕು. ಹಾಗೆ ಇಟ್ಟಂತೆ ಪ್ರಹ್ಲಾದ ಬಂದ. ಪ್ರಹ್ಲಾದನಿಗೆ ವಿಶೇಷವಾಗಿ ಉಪನಯನಾದಿಗಳನ್ನೆಲ್ಲವನ್ನ ಮಾಡಿ ಪ್ರಹ್ಲಾದನಿಗೆ ಈ ಹಿರಣ್ಯಕಶಿಪು ಉಪನಯನದ ನಂತರದಲ್ಲಿ ಗುರುಕುಲ ವಾಸ ಮಾಡಬೇಕು, ಇದು ನಮ್ಮ ಸನಾತನ ಧರ್ಮ ಎಂದು ತಿಳಿದು ಅವನಿಗೆ ಗುರುಕುಲಕ್ಕೆ ಕಳಿಸ್ತಾನೆ. ಯಾರ ಹತ್ತಿರ ಕಳಿಸ್ತಾನೆ? ಶುಕ್ರಾಚಾರ್ಯರ ಮಕ್ಕಳಾದ ಷಂಡಾಮರ್ಕರ ಹತ್ತಿರ ಈ ರೀತಿಯಾಗಿ ಅವರನ್ನ ಕಳಿಸ್ತಾನೆ. ಯಾರು? ಹಿರಣ್ಯಕಶಿಪು. ಗುರುಕುಲವಾಸಕ್ಕೆ ಕಳಿಸ್ತಾನೆ. ಪ್ರಹ್ಲಾದನ ವ್ಯಕ್ತಿತ್ವದ ವರ್ಣನೆಯನ್ನ ಮಾಡ್ತಾರೆ. ಪರ್ಸನಾಲಿಟಿ ಆಫ್ ಪ್ರಹ್ಲಾದ. ನೋದ್ವಿಗ್ನ ಚಿತ್ತ, ವ್ಯಸನೇಶು ನಿಸ್ಪೃಹ, ಶ್ರುತೇಶು ದೃಷ್ಟೇಶು ಗುಣೇಶ್ವ ವಸ್ತುದೃಕ್, ದಾಂತೇಂದ್ರಿಯ ಪ್ರಾಣ ಶರೀರಧೀ ಸದಾ ಪ್ರಶಾಂತ ಕಾಮೋ ರಹಿತಾಸುರಸುರ. ಎಂದಿಗೂ ಉದ್ವಿಗ್ನ ಚಿತ್ತನಲ್ಲ. ಇಂದ್ರಿಯಗಳನ್ನೆಲ್ಲವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ಎಲ್ಲ ಕಡೆಗೂ ಕೂಡ ಶಾಂತ ಸ್ವಭಾವ. ಗುರುಗಳೇ ದೇವರನ್ನ ಎಂದು ನಂಬಿಕೊಂಡು ಪರಮಾತ್ಮನ ವಿಶೇಷವಾದ ಚಿಂತನೆಯನ್ನ ಮಾಡುತ್ತಾ ಆರಾಮಾಗಿ ಇದ್ದಾನೆ ಪ್ರಹ್ಲಾದ. ಅಂತಹ ಪ್ರಹ್ಲಾದ ಈ ಷಂಡಾಮರ್ಕರ ಹತ್ತಿರ ತಂದೆಯ ಆಜ್ಞೆಯಂತೆ ಅವರಿಗೆ ಹತ್ತಿರ ಕಲಿಸಿಕೊಟ್ಟ. ಅವರ ಹತ್ತಿರ ಹೋದ ಪ್ರಹ್ಲಾದ. ತಂದೆ ಮೊದಲಿಗೆ ಹೇಳುಬಿಟ್ಟಿದ್ದ, ಅದೆಲ್ಲ ಸೆಕ್ಯುಲರಿಸಂ ಅಂತ ಏನು ಕರೀತೇವೆ ಅಂದರೆ ಅದೊಂದು ಚೌಕಟ್ಟಾದ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ಮಾಡಿಟ್ಟ ಗುರುಕುಲ. ಆಜ್ಞೆ ಮಾಡ್ತಾನೆ ಷಂಡಾಮರ್ಕರಿಗೆ, ನೋಡು ಷಂಡಾಮರ್ಕರೇ, ಇವನಿಗೆ ಕೇವಲ ತ್ರಿವರ್ಗದ ಜ್ಞಾನ ಬರಬೇಕಷ್ಟೇ. ವಿಷ್ಣು ಅಂದರೆ ಗೊತ್ತಾಗಬಾರದು, ಧರ್ಮ ಎಂದರೆ ಗೊತ್ತಾಗಬಾರದು. ಅವುಗಳ ವಿಷಯದಲ್ಲಿ ಇವನಿಗೆ ಕಿಂಚಿತ್ತೂ ಬುದ್ಧಿ ಬರುವುದು ಬೇಡ. ಮೊದಲಿಗೆ ಶಾಸನ ಮಾಡಿ ಹೇಳಿ ಕಳಿಸ್ತಾರೆ. ಯತ್ರ ಯತ್ತತ್ರ ಗುರುಣಾ ಪ್ರೋಕ್ತಂ ಶುಶ್ರವೇನ ಪಪಾಠ ನ ಸಾಧು ಮನಸಾಮೇನೆ ಸ್ವರೂಪ ಸದ್ಗ್ರಹಾಶ್ರಯಂ. ಇಷ್ಟು ಕಳಿಸುವಾಗ ಪ್ರಹ್ಲಾದ ಒಂದು ಮಾತು ಹೇಳ್ತಾನೆ.
ಅದ್ಭುತವಾದ ಮಾತು. ಸಾಮಾನ್ಯ ನಮ್ಮ ಆಡುಭಾಷೆಯೊಳಗೆ ಉಂಟು ನೋಡಿ, ಮಗ ಹುಟ್ಟಿದ ಅಂದರೆ ಮಗನಿಂದ ತಂದೆಯ ಕಿವಿ ಹಿಂಡಿಸೋದು ಅಂತ ಅಂತಾರೆ. ಹೇಳ್ತಾನೆ, ತತ್ಸಾಧು ಮನ್ನೇ ಸುರವರ್ಯ ದೇಹಿನ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ಮಾಪಪಾತಂ ಹಿತ್ವಾತ್ಮಪಾತಂ ಗ್ರಹ ಮಂದಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ್. ಹೇ ಅಪ್ಪ, ಯಾಕಪ್ಪ ನನಗೆ ಈ ರೀತಿಯಾದ ಬುದ್ಧಿ? ಹೀಗೆ ವಿಷ್ಣುನನ್ನ ಎಂದಾದರೂ ದ್ವೇಷ ಮಾಡೋದುಂಟೆ? ಸರ್ವಥಾ ಒಳಿತಾದದ್ದಲ್ಲ ಅದು, ವಯಸ್ಸಾಗಿದೆ. ಹೋಗು, ಇವುಗಳನ್ನೆಲ್ಲವನ್ನ ಬಿಡು, ಈ ಭೋಗದಲ್ಲಿ ವಾಸ ಮಾಡುವುದು ಸಾಕಿನ್ನು. ವನಕ್ಕೆ ಹೋಗು, ಅಲ್ಲೊಬ್ಬ ದೇವರಿದ್ದಾನೆ, ಅವನಿಗಾಗಿ ತಪಸ್ಸು ಮಾಡು, ಅವನನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡು ಅಂತ ಪ್ರಹ್ಲಾದ ತಂದೆಗೆ ಹೇಳ್ತಾನೆ. ಆಗ ಹೇಳ್ತಾನೆ ತಂದೆ, ನೋಡಪ್ಪ ಪ್ರಹ್ಲಾದ, ಇಷ್ಟೆಲ್ಲ ನೀನು ಮಾತಾಡಬೇಡಪ್ಪ, ಹೋಗು ಗುರುಕುಲಕ್ಕೆ ಹೋಗು ಅಂತ ಸಾತ್ವನ ಮಾಡಿ ಸಣ್ಣ ಹುಡುಗ ಏನು ತಿಳಿದೆ ಆಡಿದ್ದಾನೆ ಅಂತ ನಕ್ಕು ಅವನಿಗೆ ಕಳಿಸ್ತಾನೆ. ಕಳಿಸಿದಾಗ ಒಂದೆರಡು ಮೂರು ವರ್ಷಗಳ ಕಾಲ ಕಳಿತು. ಕಳಿದ ಮೇಲೆ ಪ್ರಹ್ಲಾದ ಮನೆಗೆ ಬರ್ತಾನೆ. ಮನೆಗೆ ಬಂದು ಹೇಳ್ತಾನೆ, ತೊಡೆಯ ಮೇಲೆ ಮಗು ಬಂದಿದ್ದಾನೆ ತಾನೆ, ತೊಡೆ ಮೇಲೆ ಕೂಡಿಸ್ಕೊಳ್ಬೇಕು. ಇವತ್ತೆಲ್ಲ ಹಾಸ್ಟೆಲ್ನಿಂದ ಮಕ್ಕಳು ಬಂದರೆ ಹೇಗೆ, ನಾವು ಅತ್ಯಂತ ಕಾಯ್ತಾ ಆ ಕಾತುರದಿಂದ ಕಾಯ್ತಾ ಮಗು ಬಂದಾಗ ಅಪ್ಪಿಕೊಂಡು ಮುದ್ದು ಮಾಡಿ ತೊಡೆ ಮೇಲೆ ಕೂಡಿಸಿಕೊಳ್ಬೇಕು. ಹಾಗೆ ಪ್ರಹ್ಲಾದ ನನ್ನ ಹಿರಣ್ಯಕಶಪು ಕೂಡಿಸಿಕೊಂಡಿದ್ದಾನೆ. ಕೂಡಿಸಿಕೊಂಡು ಹೇಳ್ತಾನೆ, ನೋಡಪ್ಪ ಇನ್ನೇನು ಕಲ್ತು ಬಂದ್ಯೋ ಪ್ರಹ್ಲಾದ ಗುರುಕುಲದಲ್ಲಿ? ಅಪ್ಪ ನಾನು ಬಹಳ ಕಲ್ತಿದ್ದೇನಪ್ಪ, ಏನು ಹೇಳು ನೋಡೋಣ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅಪ್ಪ ಭಕ್ತಿಯನ್ನ ಮಾಡೋದು ಕಲ್ತಿದ್ದೇನೆ ನಾನು, ಭಕ್ತಿಯನ್ನ ಮಾಡೋಣದರಿಂದ ಪರಮಾತ್ಮ ಒಲೀತಾನೆ ಅನ್ನೋದನ್ನ ಕಲ್ತಿದ್ದೇನೆ ನಾನು. ಪರಮಾತ್ಮನಲ್ಲಿ ಶ್ರವಣ ರೂಪವಾದ ಭಕ್ತಿಯನ್ನ ಮಾಡಬೇಕು, ಕೀರ್ತನ ರೂಪವಾದ ಭಕ್ತಿಯನ್ನ ಮಾಡಬೇಕು, ಸ್ಮರಣ ರೂಪವಾದ ಭಕ್ತಿಯನ್ನ ಮಾಡಬೇಕು, ಪಾದ ಸೇವನ ಅರ್ಚನ ವಂದನ ದಾಸ್ಯ ಸಖ್ಯ, ಕೊನೆಯದಾಗಿ ನಮ್ಮನ್ನೇ ನಾವು ಪರಮಾತ್ಮನಲ್ಲಿ ಅರ್ಪಿಸಿಕೊಳ್ಳಬೇಕು ಅಪ್ಪ. ಇಷ್ಟು ಹೇಳಿದಾಗ ಸಿಟ್ಟು ಬಂತು ಹಿರಣ್ಯಕಶಿಪುವಿಗೆ, ಬೈತಾನೆ ಅವನಿಗೆ. ದೈತೇಯ ಚಂದನವನೆ ಜಾತೋಯಂ ಕಂಟಕದ್ರುಮಃ, ಏನು ಹುಟ್ಟಿಯೋ ನೀನು ನಮ್ಮ ಕುಲದಲ್ಲಿ, ಅಸುರರೆಂಬಂತಹ ಈ ಚಂದನವನದಲ್ಲಿ ಮುಳ್ಳುನಂತೆ ಇದ್ದೀಯೋ ನೀನು ಅಂತ ಹೇಳಿ ಸಿಟ್ಟಿಗೆ ಬಂದ. ಸಿಟ್ಟಿಗೆ ಬಂದು ಎಲ್ಲರನ್ನ ಕರೀತಾನೆ, ಕರೆದು ಹೇಳ್ತಾನೆ, ಈ ನನ್ನ ಮಗ ದುಷ್ಟಬುದ್ಧಿಯುಳ್ಳ ಮಗ ಏನೇನೋ ಬಾಯಿ ಬಡಿತಾ ಇದ್ದಾನೆ, ಹೀಗೆಲ್ಲ ಮಾತಾಡಬಾರ್ದು ಇವನು, ಇವನಿಗೆ ಏನಾದರೂ ತಲೆಯಲ್ಲಿ ಇರಬೇಕಾದರೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಸರ್ವಥಾ ಅಲ್ಲ, ಹಿರಣ್ಯಕಶಿಪು ಪ್ರೇರಣೆಯ ಹಿರಣ್ಯಕಶಿಪು ಪ್ರೀತ್ಯರ್ಥಂ ಧರ್ಮ ಅರ್ಥ ಕಾಮ ಇವುಗಳೇ ತಿಳಿಬೇಕು ಅವನಿಗೆ, ಅವುಗಳನ್ನು ಬಿಟ್ಟು ಇನ್ಯಾವುದೂ ತಿಳಿಯೋ ಹಾಗೆ ಇಲ್ಲ ಅಂತ ಹೇಳಿ ಷಂಡಾಮರ್ಕರು ತರತರ ಅಂತ ನಡಗಿ ಹೋಗ್ತಾ ಇದ್ದಾರೆ. ಅವರಿಗೆ ಗಟ್ಟಿಯಾಗಿ ಹೇಳ್ತಾನೆ, ಈ ರೀತಿಯಾದ ವಿದ್ಯೆಯನ್ನು ನೀವು ಕಲಿಸಬೇಕು, ಅವನನ್ನು ಬಿಟ್ಟು ಇನ್ಯಾವುದೂ ಕಲಿಸುವ ಹಾಗೆ ಇಲ್ಲ. ಸರಿ ಅಂತ ಹೇಳಿ ಬಗ್ಗಿ ನ ವಿನಯದಿಂದ ಅಂಜಿ ಹೋಗ್ತಾ ಇದ್ದಾರೆ. ಅಂಜಿ ಹೋದಾಗ ಮತ್ತೆ ಅವನಿಗೆ ಅನೇಕ ವಿಧವಾದ ಒಬ್ಬರಿಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿಸ್ತಾರೆ. ಮಾಡಿದಾಗ ಯಾವುದೋ ಒಂದು ಕೆಲಸದ ಮೇಲೆ ಅವರು ಷಂಡಾಮರ್ಕರು ಮನೆಗೆ ಹೋದಾಗ ಈಚೆ ಗುರುಕುಲದಲ್ಲಿ ಎಲ್ಲರನ್ನ ಕರೆದು ಹೇಳ್ತಾನೆ ಪ್ರಹ್ಲಾದ. ಅದ್ಭುತವಾದ ಉಪದೇಶ ಕರೆಯೇ. ನಿಜವಾಗಿ ನೋಡಬೇಕು ಅಂದರೆ ಇದು ಬಹಳ ಅದ್ಭುತವಾದ ಚರಿತ್ರೆ ಇದೆ. ಸಂಕ್ಷೇಪವಾಗಿ ಹೇಳ್ತಾ ಇದ್ದೇವೆ, ಸಮಯಾವಕಾಶವಿಲ್ಲವಾದ್ದರಿಂದ ಹೇಳ್ತಾನೆ. ಹೇ ದೈತ್ಯ ಬಾಲಕರೇ, ಬರೀ ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಉತ್ತಮವಾದ ಚಿಂತನೆಯನ್ನು ಹೇಳ್ಕೊಡ್ತೇನೆ. ಏನು ಗೊತ್ತಾ, ಹಂತಾರ್ಭಕ ಶೃಣುತ ಕೇಳಿ ಇಲ್ಲಿ. ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧ ಮಾ ಪ್ರಮಾಧ್ಯತ. ಇನ್ನು ಬಾಲಕರಿದ್ದೇವೆ,
ಆಟವಾಡಲಿಕ್ಕೆ ಸಮಯ ಬೇಕು ಅಂತ ಹೇಳಿ ನೀವು ಆಟ ಆಡ್ತಾ ಇದ್ದೀರಿ, ಇದು ಸರಿಯಾದದ್ದಲ್ಲ. ಯಾಕೆ ಗೊತ್ತೋ? ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ಧ್ರುವಮರ್ಥದಂ. ಕೋಟಿ ಕೋಟಿ ಜನ್ಮವನ್ನ ತಾಳಿದ ಮೇಲೆ ಪರಮಾತ್ಮ ನಮ್ಮ ಮೇಲೆ ಉಪಕಾರ ಮಾಡಿ ಕೊಟ್ಟ ಜನ್ಮ ಈ ಮನುಷ್ಯ ಜನ್ಮ. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದೋ ಹಾಳು ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ. ಇಂತಹ ಮಾನವ ಜನ್ಮ ಬಂದಾಗ ಸಾರ್ಥಕ ಮಾಡಿಕೊಳ್ಳಬೇಕು, ಸಾಧನೆಯನ್ನು ಮಾಡಬೇಕು. ಏನ್ ಹೇಳಿದ್ರೆ, ಆಗಲೇ ಚಿಕ್ಕವರಿದ್ದೇವೆ ಆಟವಾಡ್ತೀರಿ ಅಂತ ಹೇಳಿದ್ವಲ್ಲ, ಹೇಳ್ತೇನೆ ಕೇಳಿ ದೈತ್ಯ ಬಾಲಕರೇ. ಪುಂಸಾಂ ವರ್ಷ ಶತಂ ಹ್ಯಾಯುಹು ತದರ್ಧಂ ಚಾಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂಧೇ ಪ್ರಾಪಿತಸ್ತಮಃ. ಶೇತೇಂಧಂ ಪ್ರಾಪಿತಸ್ತಮಃ. ಒಬ್ಬ ಮನುಷ್ಯನಿಗೆ ಸಾರ್ಥಕವಾಗುವಂತಹ ಆಯುರ್ಮಾನ 100 ವರ್ಷ. ಆ 100 ವರ್ಷದಲ್ಲಿ 50 ವರ್ಷ ಮಲಗಿ ಕಳೆದು ಬಿಡುತ್ತೇವೆ. ಮುಗ್ಧಸ್ಯ ಬಾಲ್ಯ ಕೌಮಾರೈಹಿ ಕ್ರೀಡತೋ ಯಾತಿ ವಿಂಶತಿಹಿ. ಬಾಲ್ಯಾವಸ್ಥಾ ಕೌಮಾರಾವಸ್ಥಾ ಹೀಗೆ ಆಟ ಆಡ್ತಾ ಆಡ್ತಾ 20 ವರ್ಷ ಕಳೆದು ಬಿಡುತ್ತೇವೆ. ಇನ್ನುಳಿದ 20 ವರ್ಷ ನಾವು ಮುಪ್ಪಿನಲ್ಲಿ ಹೋಗಿಬಿಡುತ್ತದೆ. ಕಣ್ಣು ಕಾಣೋದಿಲ್ಲ, ಹಲ್ಲು ಇಲ್ಲ, ಕಿವಿ ಇಲ್ಲ, ಕೈಗಳಲ್ಲಿ ಶಕ್ತಿ ಇಲ್ಲ, ಕಾಲುಗಳಲ್ಲಿ ಶಕ್ತಿ ಇಲ್ಲ. ಇಂತಹ ಜರ್ಜರಿತವಾದ ಆಯುರ್ಮಾನವನ್ನು ಕಳೆದು ಬಿಡುತ್ತೇವೆ. ಉಳಿದ ಆ 10 ವರ್ಷದ ಮಧ್ಯದಲ್ಲಿ ಗೃಹಸ್ಥಾಶ್ರಮ ಭೋಗ ಅಂತ ಕಳೆದು ಬಿಡುತ್ತೇವೆ. ಎಲ್ಲಿದೆ ನಮ್ಮ ಆಯುಷ್ಯದಲ್ಲಿ ಸಾರ್ಥಕತೆ? ಹ್ಯಾಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಈ ಆಯುಷ್ಯ. ಹಾಗಾಗಿ ಕ್ಷಣಶ ಕಣಶಶ್ಚೈವ ವಿದ್ಯಾಮಾರ್ಥಂಚ ಸಾಧಯೇತ್ ಅನ್ನುವ ದಾಟಿಯಲ್ಲಿ ಕ್ಷಣಕ್ಕೂ ಕೂಡ ಒಂದು ಮಾತು ಇದೆ ಶಾಸ್ತ್ರದಲ್ಲಿ. ಕಪ್ಪೆ ತಾನು ವಟರ್ ವಟರ್ ಅಂತ ಒದರ್ತಿರ್ತದೆ ನೀರಿನಲ್ಲಿ, ಆಗಲೂ ಕೂಡ ಅದು ದೇವರ ನಾಮಸ್ಮರಣೆ ಮಾಡ್ತದಂತೆ. ಕವಲೇ ಕವಲೇ ಕುರುವನ್ ಗೋವಿಂದಸ್ಯ ಅನುಕೀರ್ತನಂ. ಸ್ವಾಮಿ ಈ ಜನ್ಮದಿಂದ ಪಾರು ಮಾಡೋ ಅಂತ ಕಪ್ಪೆ ಒದರಿ ಒದರಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತದಂತೆ. ಖದ್ಯೋತ ಬೆಂಕಿ ಇದು ನನಗೆ ಆಕರ್ಷಿತ ಅಂತ ತಿಳಿದು ಅದರ ಹತ್ತಿರ ಹೋಗ್ತಾ ಇರ್ತದೆ, ಹೋಗುವಾಗಲೂ ಕೂಡ ಅದು ಅಪೇಕ್ಷೆ ಪಡ್ತದೆ ಅಂತೆ. ಈ ಜೀವನದಿಂದ ಸಾರ್ಥಕವಾದರೆ ಸಾಕಾಗೀತು ಅಂತ. ಹೀಗಿರುವಾಗ ಸಾರ್ಥಕವಾದ ಮನುಷ್ಯ ಜನ್ಮ. ಇವತ್ತಂತೂ 40-50 ವರ್ಷ ದಾಟುವಷ್ಟರೊಳಗೇನೆ BPO ಶುಗರು ಏನೊಂದೋ ಹೇಳಿ ಜೀವ ಕಳೆದುಕೊಳ್ಳುವ ಪ್ರಸಂಗ ಬರ್ತಾ ಇದೆ. ಹೀಗಿರುವಾಗ ಈ ಮಾನವ ಜನ್ಮದ ಸಾರ್ಥಕ ಇನ್ಯಾವಾಗ? ದೇವರಿಗೆ ಇವನಿಗೆ ಸಾಧನೆ ಮಾಡಿಸಬೇಕು ಅಂತ ಬುದ್ಧಿ ಕೊಡುವ ಹಾಗೆ ಮನಸ್ಸು ಬರಬೇಕೇ ಹೊರತು, ಇವನಿಗೆ ಯಾಕಾದರೂ ಮನುಷ್ಯ ಜನ್ಮದಲ್ಲಿ ನಾನು ಹುಟ್ಟಿಸಿದೆ ಅಂತ ಹಣೆಚಚ್ಚಿಕೊಳ್ಳುವ ಪ್ರಸಂಗ ನಮ್ಮಿಂದಾಗಬಾರದು ಅಂತ ಅನೇಕ ಮಾತುಗಳಿಂದ ಪ್ರಹ್ಲಾದ ಉಪದೇಶವನ್ನು ಮಾಡ್ತಾನೆ. ಉಪದೇಶ ಮಾಡಿ ಮಾಡಿ ಅವರೆಲ್ಲರನ್ನು ಗಟ್ಟಿಯಾಗಿ ಹೇಳ್ತಾನೆ, ತಿಳಿದುಕೊಂಡು ಬಿಡಿ ಹೇ ದೈತ್ಯ ಬಾಲಕರೇ. ಗುರುತ್ತಮ ಪಿನಗ್ರಾಹ್ಯಂ ಯದರರ್ಥೇ ಅರ್ಥಕಲ್ಪನಂ. ಯಾವ ವ್ಯಕ್ತಿ ಗುರು ಎಂದು ಕರೆಸಿಕೊಳ್ಳುವ ವ್ಯಕ್ತಿ ಅವ ಏನಾದರೂ ಜೀವನಕ್ಕೆ ಬೇಕಾದ ದೇವರನ್ನ ನೋಡುವ ಮಾರ್ಗವನ್ನ ಬಿಟ್ಟು ಉಳಿದ ಯಾವುದಾದರೂ ಹೇಳಿಬಿಟ್ಟ ಅಂತಾದರೆ ಅವನನ್ನ ಗುರು ಎಂದು ಸ್ವೀಕರಿಸುವ ಪರಿವೇ ಬೇಡ, ಬೇಡವೇ ಬೇಡ. ನಮ್ಮ ಜೀವನ ಅದು ಕೇವಲ ಪರಮಾತ್ಮನಿಗಾಗಿ ಸೀಮಿತವಾಗಿ ಇರಬೇಕು ಅಂತ ಈ ರೀತಿಯಾಗಿ ಹೇಳಿದಾಗ ಎಲ್ಲ ದೈತ್ಯ ಬಾಲಕರು ಆ ಪ್ರಹ್ಲಾದನ ಮಾತನ್ನ ಕೇಳಿ ಕುಣಿದಾಡ್ತಾ ಇದ್ದಾರೆ, ಹರಿಯ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಕೇಳ್ತಾರೆ ಎಲ್ಲಿ ಕಲ್ತಿದ್ಯಪ್ಪ ಇವೆಲ್ಲ ಅಂತ ಹೇಳಿದಾಗ ದೈತ್ಯ ಪ್ರಹ್ಲಾದ ಹೇಳ್ತಾನೆ, ನೋಡಿ ದೈತ್ಯ ಬಾಲಕರೇ, ನಮ್ಮಪ್ಪ ಅಸುರಾವೇಶದಿಂದ ಕೂಡಿದ ಆ ದೈತ್ಯ ನನ್ನಪ್ಪ, ಅವನು ಮಂದರಾಚಲ ಪರ್ವತಕ್ಕೆ ತಪಸ್ಸಿಗೆ ಹೋಗಿದ್ದ. ತಪಸ್ಸಿಗೆ ಹೋದಾಗ ನನ್ನನ್ನ ಅಜ್ಜಿ ಮನೆಗೆ ಬಿಟ್ಟಿದ್ದ. ಬಿಟ್ಟಾಗ ಇಂದ್ರ ಎಲ್ಲರೂ ಬಂದು ನನ್ನನ್ನ ಸಂಹಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ರು. ಈ ಇವರ ಅಪ್ಪನೇ ಇಷ್ಟು ಕೆಟ್ಟದವನಾಗಿದ್ದಾನೆ, ಇವನ ಹೊಟ್ಟೆಯಲ್ಲಿ ಹುಟ್ಟುವ ಆ ವ್ಯಕ್ತಿ ಇನ್ನೆಷ್ಟು ಕೆಟ್ಟದಾಗಿರಬೇಡ ಅಂತ. ಆ ಸಂದರ್ಭದಲ್ಲಿ ನನಗೆ ನಾರದರು ರಕ್ಷಣೆ ಮಾಡಿ ಉಪದೇಶವನ್ನ ಮಾಡಿದರು. ನನ್ನ ತಾಯಿ ಸ್ತ್ರೀ ಸ್ವಭಾವ ಎಲ್ಲ ಮರೆತು ಹೋದಳು, ಅವುಗಳನ್ನೆಲ್ಲವನ್ನ ನಾನು ಮೇಲಿಂದ ಮೇಲೆ ಮೆಲಕು ಹಾಕಿ ಹಾಕಿ ನನ್ನೊಳಗೆ ಗಟ್ಟಿ ಮಾಡಿಕೊಂಡಿದ್ದೇನೆ ಅಂತ ಇಷ್ಟು ಹೇಳಿ ಶಂಡಾಮರ್ಕರು ಆ
ಆ ಬಂದರು ಬಂದಾಗ ಈ ನೋಡಿದ ಉಪಟಳವನ್ನು ನೋಡಿ ಹಿರಣ್ಯಕಶಿಪುವಿನ ಹತ್ತಿರ ಹೋಗ್ತಾ ಹೇಳಿದಾಗ ಆಗ ಹಿರಣ್ಯಕಶಿಪುವಿಗೆ ಇನ್ನಷ್ಟು ಸಿಟ್ಟು ಬಂತು ಇನ್ನಷ್ಟು ಸಿಟ್ಟು ಬಂದು ಎಲ್ಲರನ್ನ ಕರೆದು ಹೇಳ್ತಾನೆ ಎಲ್ಲರ ಸಭೆಯನ್ನು ಕರೆದು ಮಧ್ಯದಲ್ಲಿ ಪ್ರಹ್ಲಾದನನ್ನು ನಿಲ್ಲಿಸಿ ಹೇಳ್ತಾನೆ ಹೇ ದುರ್ವಿನೀತ ಮಂದಾತ್ಮನ್ ಕುಲಭೇದ ಕರಾಧಮ ಹೇ ದುರ್ವಿನೀತ ಕುಲದ್ರೋಹಿ ಏನು ಮಾತಾಡ್ತೀಯೋ ನೀನು ನಮ್ಮ ಕುಲವನ್ನು ನಾಶ ಮಾಡಿ ಹಾಕಿದ ಆ ವಿಷ್ಣುವಿನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತೀಯ ನೀನು ಕೆಡುವುದಲ್ಲದೆ ಎಲ್ಲರ ಬುದ್ಧಿಯನ್ನು ಕೆಡಿಸ್ತೀಯ ನೀನು ಎಲ್ಲಿಂದ ಬಂತು ನಿನಗೆ ಈ ರೀತಿಯಾದ ಶಕ್ತಿ ಅಂತ ಕೇಳಿ ಘೋರವಾದ ಮಾತುಗಳಿಂದ ಕೇಳಿದ ಆ ವ್ಯಕ್ತಿ ಅವನಿಗೂ ಮೀರಿದ ಕಠಿಣವಾದ ಮಾತುಗಳಿಂದ ಪ್ರಹ್ಲಾದ ಉತ್ತರವನ್ನು ಕೊಡ್ತಾನೆ ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಫಲಂ ಬಲಿನಾಂ ಚಾಪರೇಶ ಅಪ್ಪ ಏನ್ ಕೇಳಿದಿ ನೀನು ನನಗೆ ಈ ರೀತಿಯಾದ ಬುದ್ಧಿ ಬರುವುದಕ್ಕೆ ಯಾರು ಕಾರಣ ಅಂತ ಕೇಳಿದೆಯಲ್ಲ ನಿನಗೆ ಈ ರೀತಿಯಾದ ಶಕ್ತಿ ಕೊಟ್ಟವನು ಯಾರೋ ಆ ವ್ಯಕ್ತಿಯ ನನಗೂ ಮಾತಾಡುವಂತೆ ಶಕ್ತಿಯನ್ನ ಕೊಟ್ಟಿದ್ದಾನೆ ಕೇಳಿದ ಮಾತನ್ನ ಕೇಳಿದರೆ ಉರಿಯುವ ತುಪ್ಪದೊಳಗೆ ಬೆಂಕಿ ಹಾಕಿದ ಹಾಗೆ ಆಯಿತು ಇನ್ನಷ್ಟು ಕ್ರುದ್ಧನಾದ ಆ ವ್ಯಕ್ತಿ ಹೇಳ್ತಾನೆ ಹೇ ವ್ಯಕ್ತಂ ತ್ವಂ ಮರ್ತು ಕಾಮೋಸಿ ಯೋತಿ ಮಾತ್ರಂ ವಿಕತ್ತಸೆ ಸಾವು ಸಮೀಪ ಬಂದರೆ ಈ ರೀತಿಯಾಗಿ ಮಾತಾಡ್ತಾರೆ ಉರಿಯುವ ಸಮೀಪ ದೀಪ ಹಚ್ಚಿರ್ತೇವೆ ಅಂತೀವಲ್ಲ ನಮ್ಮ ಆಡು ಭಾಷೆಯೊಳಗೆ ಉರಿಬೇಕಾದಾಗ ದೀಪ ಬಹಳ ಜೋರಾಗಿ ಉರಿದು ಸಾಯಿತು ಆರ್ತದಂತೆ ಹಾಗೆ ನೀನು ವಿಕತ್ತಸೆ ಬೊಗಳ್ತಾ ಇದ್ದೀಯ ಸಾಯುವ ಸನ್ನಾಹ ಬಂದಿದೆ ಕರೆದು ಹೇಳ್ತಾನೆ ಬೆಟ್ಟದಿಂದ ಕಟ್ಟಿ ಉರುಳಿಸ್ರಿ ಅವನನ್ನ ವಿಷಾಣವನ್ನ ಹಾಕಿ ಮಾಟ ಮಂತ್ರಗಳನ್ನ ಮಾಡಿಸಿ ಇವನಿಗೆ ಆನೆಯಿಂದ ತುಳಿಸಿ ಹಾಕಿ ಅಂತ ಏನು ಮಾಡಿದರೂ ಕೂಡ ಪ್ರಹ್ಲಾದ ಸಾಯಲಿಲ್ಲ ಸಾಯದೇ ಇದ್ದಾಗ ಆಗ ಕೇಳ್ತಾನೆ ಏನು ನಿನಗೆ ಇಷ್ಟೆಲ್ಲ ಶಕ್ತಿ ಬಂದದ್ದು ಹಾಗೆ ಅಪ್ಪ ನಿನಗೆ ಯಾವನು ಸಾಯಿಸಬೇಕು ಅಂತ ನಿನ್ನಲ್ಲಿ ನಿಂತು ಪ್ರಚೋದನೆಯನ್ನ ಮಾಡ್ತಾ ಇದ್ದಾನೆ ಆ ವ್ಯಕ್ತಿಯೇ ನನ್ನಲ್ಲಿಯೂ ನಿಂತು ಸಾಯಬಾರದು ಅಂತ ಪ್ರಚೋದನೆಯನ್ನ ಮಾಡ್ತಾ ಇದ್ದಾನೆ ಶಕ್ತಿಯನ್ನ ಕೊಡ್ತಾ ಇದ್ದಾನೆ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ನನ್ನ ತಂದೆ ನರಸಿಂಹ ನನ್ನ ಪರಮಾತ್ಮ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ಶ್ರೀಹರಿ ಅಂತ ಹೇಳಿ ಆಗ ಸಿಟ್ಟಿಗೆ ಬಂದಂತಹ ಹಿರಣ್ಯಕಶಿಪು ತನ್ನ ಸಿಂಹಾಸನದಿಂದ ಎದ್ದು ನಿಂತ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೋ ಹೌದಪ್ಪ ಇವನಿಗೆ ಕಿಂಚಿತ್ತು ವಿಚಲತೆ ಇಲ್ಲ ಗಟ್ಟಿ ನಿರ್ಧಾರ ಇದೆ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ಕ್ವಾಸೌ ಯದಿ ಸರ್ವತ್ರ ಕಸ್ಮಾ ಸ್ತಂಭೆ ನ ದೃಶ್ಯತೆ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ಅಂದ ಮೇಲೆ ಈ ಸಭೆಯ ಮಧ್ಯದೊಳಗಿರುವ ದೇವ ಕಂಬದಲ್ಲಿಯೂ ಪರಮಾತ್ಮ ಇದ್ದಾನ ಹೋ ಅವಶ್ಯ ಇದ್ದಾನೆ ಅಪ್ಪ ಏನ್ ನೋಡಿ ಫೇತ್ ಇನ್ ಗಾಡ್ ಅಂತ ಕರೀತಾರೆ ಇದಕ್ಕೆ ದೇವರಲ್ಲಿ ಯಾವ ತರನಾದ ನಂಬಿಕೆ ಇರಬೇಕು ಅನ್ನುವುದನ್ನು ಒಂದು ಕಥೆ ಹೇಳ್ತೇನೆ ಅನುಭವಿಸಿದ ಕಥೆಯನ್ನ ಹೇಳ್ತೇನೆ ಒಂದು ದಿನ ಟ್ರೈನಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ ಪ್ರಯಾಣ ಮಾಡ್ತಾ ಇರಬೇಕಾದಾಗ ಬರ್ತ್ ಇರ್ತದೆ ಎಲ್ಲ ಆ ಬರ್ತಿನ ಮೇಲೆ ಕೂಸು ನಿಂತಿದೆ ಮಗ ಇದ್ದಾನೆ ತಳಗೆ ಅಪ್ಪ ಕೂತಿದ್ದಾನೆ ಕೈಯಲ್ಲೇನೋ ಸಾಮಾನುಗಳನ್ನು ಹಿಡಿದುಕೊಂಡು ಎಲ್ಲ ವಿಧವಾದ ತನ್ನ ಸೀಟಿನೊಳಗೆ ಕುಳಿತುಕೊಳ್ಳುವುದಕ್ಕೆ ಉದ್ಯುಕ್ತನಾಗ್ತಾ ಇದ್ದಾನೆ ಮಗ ಎಲ್ಲಿ ಹೋದ ಅಂತ ಹುಡುಕ್ತಾ ಇದ್ದಾನೆ ಹುಡುಕ್ತಾ ಹುಡುಕ್ತಾ ನೋಡಿದಾಗ ಮೇಲೆ ಅಪ್ಪ ನಾನು ಇಲ್ಲಿದ್ದೇನೆ ಅಂತಂದಾವ ಇಲ್ಲಿದ್ದಾನೆ ಅಂತಂದು ನೋಡಿದ್ದೆ ತಕ್ಷಣ ಚೆನ್ನನೆ ಹಾರಿಬಿಟ್ಟ ಅಪ್ಪನಿಗೆ ಬೆವತ್ ಹೋಗಿಬಿಡ್ತು ಕೈಯಲ್ಲಿ ಸಾಮಾನುಗಳು ಅವುಗಳನ್ನು ಹಿಡಿಲೋ ಮಗನನ್ನ ಹಿಡಿಲೋ ಸಾಮಾನುಗಳ ಲೆಕ್ಕ ಮಾಡದೆ ಬಿಟ್ಟು ಮಗನನ್ನ ಹಿಡಿದುಕೊಂಡ ಹಿಡಿದುಕೊಂಡಾಗ ಮಗನಿಗೆ ಕೇಳ್ತಾನೆ ಕೈಯಲ್ಲಿ ಸಾಮಾನಿದೆ ನೋಡಿ ನನ್ನ ಮೈ ಮೇಲೆ ಬೀಳ್ತೀಯಲ್ಲೋ ನೀನು ಅಪ್ಪ ನನಗೆ ವಿಶ್ವಾಸ ಇದೆ ನಾನು ಬೀಳುವುದನ್ನ ನೋಡಿದರೆ ಅವುಗಳನ್ನು ಲೆಕ್ಕಿಸಿದೆ ನೀನು ನನ್ನನ್ನ ಹಿಡಿದುಕೊಡ್ತೀಯ ಅಂತನ್ನುವ ನಂಬಿಕೆ ಇದೆ ಅಪ್ಪ ಅದಕ್ಕಾಗಿ ನಾನು ಬಂದೆ ಏನ್ ಮಾತು ಅಲ್ಲ ನೋಡಿದ ಕ್ಷಣಕ್ಕೆ ನನಗೆ ಆಶ್ಚರ್ಯ ಆಗಿ ಹೋಗಿಬಿಡ್ತು ಈ ಒಂದು ಜನ್ಮದಲ್ಲಿ ತಂದೆ ಮಕ್ಕಳ ಸಂಬಂಧದಲ್ಲಿಯೇ ಈ ರೀತಿಯಾದ ಗರಿಷ್ಠ ಮಿತಿ ನಂಬಿಕೆ ಇರಬೇಕಾದರೆ ಜನ್ಮ ಜನ್ಮಾಂತರಕ್ಕೂ ಹರಿರೇವ ಜಗತ್ ಪಿತೃಮಾತೃಗತಿ ಎಂದು ಹೆಸರಿಸಿಕೊಂಡ ಆ ಪರಮಾತ್ಮನ ಮೇಲೆ ನಮಗೆ ಯಾವ ರೀತಿಯಾದ ನಂಬಿಕೆ ಇರಬೇಡ ಆ ನಂಬಿಕೆಯನ್ನ ತಿಳಿಸಿಕೊಡ್ತಾ ಇದ್ದಾನೆ ಈ ಮಹಾನುಭಾವ ಪ್ರಹ್ಲಾದ ಇದ್ದಾನೆ ಎಂದು ಹೇಳಿದ ತಕ್ಷಣದೊಳಗೆ ಎದ್ದು
ಜೋರಾಗಿ ಕಾಲಿನಿಂದ ಒದ್ದು ತನ್ನ ಖಡ್ಗದಿಂದ ಆ ಕಂಬವನ್ನು ಅತ್ಯಂತ ಶಕ್ತಿಶಾಲಿಯಿಂದ ಕಂಬಕ್ಕೆ ಹೊಡೆದರೆ ಕಂಬ ಇಬ್ಭಾಗವಾಗಿ ಪರಮಾತ್ಮ ಅಲ್ಲಿ ಪ್ರಕಟಗೊಳ್ಳುತ್ತಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ವ್ಯಾಪ್ತಿಂ ಚ ಭೂತೇಷ್ವ ಅಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ಭವನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ನರಸಿಂಹದೇವರು ಬಂದರು, ಏನೋ ಪುಟ್ಟ ಬಾಲಕ ಕರೆದಿದ್ದಾನೆ, ನಾನ್ಯಾಕೆ ಬರಬೇಕು ಅಂತ ಉಪೇಕ್ಷೆ ಮಾಡಲಿಲ್ಲ ಪರಮಾತ್ಮ. ಕಂಬದಿಂದ ಬಂದ ಪರಮಾತ್ಮ, ಕಂಬದಿಂದ ಬಂದು ಕರಾಲ ದಂಷ್ಟ್ರಂ ಕರವಾಲ ಚಂಚಲಂ ಕ್ಷುರಾಂತ ಜಿಹ್ವಂ ಭೃಕುಟೀ ಮುಖೋಲ್ಬಣಂ ಸ್ತಬ್ಧೋಧ್ವಕರ್ಣಂ ಗಿರಿಕಂದರಾದ್ಭುತ ವ್ಯಾಪ್ತಾಸ್ಯ ನಾಸಂ ಹನುಭೇದ ಭೀಷಣಂ. ಘೋರವಾದ ರೂಪ ಆ ನರಸಿಂಹದೇವರ ರೂಪ. ಅರ್ಧ ಮನುಷ್ಯ ಅರ್ಧ ಪ್ರಾಣಿಯಾಗಿ ಬಂದ. ಹಿರಣ್ಯಕಶಪು ಬ್ರಹ್ಮದೇವರನ್ನ ಕುರಿತು ಪ್ರಾರ್ಥನೆ ಮಾಡಿದ್ದನಲ್ಲೋ, ಅವಧ್ಯತ್ವ ವರವನ್ನ ಪಡೆದುಕೊಂಡನಲ್ಲೋ, ತದರಂತೆ ಮನುಷ್ಯರಿಂದ ಬೇಡ, ಪ್ರಾಣಿಯಿಂದ ಬೇಡ, ರಾತ್ರಿ ಬೇಡ, ಹಗಲು ಬೇಡ, ಒಳಗೆ ಬೇಡ, ಹೊರಗೆ ಬೇಡ, ಅದರಂತೆ ಅವುಗಳೆಲ್ಲದಕ್ಕೂ ವಿರುದ್ಧವಾಗಿ ಪರಮಾತ್ಮ ಅವತಾರ ತಾಳಿದ. ಅರ್ಧ ಮನುಷ್ಯ ಅರ್ಧ ಪ್ರಾಣಿ, ರಾತ್ರಿ ಇಲ್ಲ ಹಗಲಿಲ್ಲ, ಮುತ್ಸಂಜೆಯ ಹೊತ್ತಿಗೆ ಪರಮಾತ್ಮನ ಅವತಾರವಾಯಿತು. ಆಯುಧವನ್ಯಾವುದನ್ನೂ ತೆಗೆದುಕೊಂಡು ಬರಲಿಲ್ಲ, ತನ್ನ ಉಗುರುಗಳನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಬಂದ. ಪಾನ್ ತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯದ್ಗತಾಹ ಕುಂಭೋಚ್ಛಾದ್ರಿ ಅಂತ ಹೇಳಿದ ಹಾಗೆ ಪ್ರತ್ಯೇಕ ವಜ್ರಾಯುಧ, ಒಂದೊಂದು ಉಗುರುಗಳು ಒಂದೊಂದು ವಜ್ರಾಯುಧದಂತೆ ತೀಕ್ಷ್ಣವಾದ ಉಗುರುಗಳನ್ನು ತೆಗೆದುಕೊಂಡು ಬಂದು ಪರಮಾತ್ಮ ಆ ಪ್ರಹ್ಲಾದನ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಬಂದ. ಸನತ್ ಕುಮಾರರಾದರೆ ಅವರು ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಪರಮಾತ್ಮ ಅವತಾರ ಮಾಡಿ ಮೂರು ಸಂಜೆಯ ಹೊತ್ತು ಅವತಾರವನ್ನ ತಾಳಿ ಆ ಹಿರಣ್ಯಕಶಿಪುವಿನ ಜೊತೆಗೆ ಆಟವನ್ನ ಆಡಿ ಕೊನೆಗೆ ಅವನ ತೊಡೆ ಮೇಲೆ ಹಾಕಿಕೊಂಡು ಎರಡೂ ಕೈಗಳಿಂದ ಅವನ ಹೊಟ್ಟೆಯನ್ನ ಹರಿದು ಕರಳು ಮಾಲೆಯನ್ನ ಹಾಕಿಕೊಂಡ. ಹಾಕಿಕೊಂಡರೆ ಆ ರಕ್ತ ಚಿಮ್ಮಿ ಅವನ ಶ್ಮಶ್ರುಗಳಿಗೆ ಬಡೆದಿದೆ, ಮೀಸೆಗಳಿಗೆ ಬಡೆದಿದೆ, ಕೂದಲುಗಳಿಗೆ ಬಡೆದಿದೆ. ಮೊದಲೇ ಉಗ್ರನಾದ ಆ ನರಸಿಂಹ ಇನ್ನಷ್ಟು ಕುಪಿತನಾಗಿ ಪ್ರತ್ಯೂಹವಾಗಿ ಪರಮಾತ್ಮ ಕಾಣ್ತಾ ಇದ್ದಾನೆ. ಕಂಡಾಗ ಎಲ್ಲರೂ ಆ ಪರಮಾತ್ಮನ ರೂಪವನ್ನು ನೋಡಿ ಮೇಲಿಂದ ಆಕಾಶದಿಂದ ಪುಷ್ಪವೃಷ್ಟಿಯಾಗ್ತಾ ಇದೆ. ಎಲ್ಲರೂ ಆ ಪರಮಾತ್ಮನ ರೂಪವನ್ನು ನೋಡಿ ವಂದನೆಯನ್ನ ಮಾಡಿ ಶ್ಲೋಕವನ್ನು ಮಾಡ್ತಾರೆ. ಶ್ಲೋಕವನ್ನು ಮಾಡಿದಾಗ ಅಲ್ಲೇ ಇರುವಂತಹ ಬ್ರಹ್ಮದೇವರು ಆ ಪರಮಾತ್ಮನ ಶಾಂತತೆಗಾಗಿ ಎಲ್ಲರನ್ನೂ ಹೇಳಿ ಸ್ತೋತ್ರ ಮಾಡಿಸುವಂತೆ ಹೇಳ್ತಾರೆ. ಯಾರು ಸ್ತೋತ್ರ ಮಾಡಿದರೂ ಶಾಂತನಾಗದ ಪರಮಾತ್ಮ ಕೊನೆಗೆ ಬ್ರಹ್ಮದೇವರು ಹೇಳ್ತಾರೆ, ನೋಡು ಪ್ರಹ್ಲಾದ, ಪರಮಾತ್ಮ ನಿನಗಾಗಿ ಅವತಾರ ಮಾಡಿದ್ದು, ಹಾಗಾಗಿ ನೀನು ಸ್ತೋತ್ರ ಮಾಡು ಅಂತ ಹೇಳಿದರೆ ಪರಮಾತ್ಮನಲ್ಲಿ ಸ್ತೋತ್ರವನ್ನ ಮಾಡ್ತಾನೆ. ವಿಪ್ರ ದ್ವಿಷಗುಣಯುತಾದ ರವೀಂದ್ರನಾಭ ಪಾದಾರವಿಂದ ವಿಮುಖಾಶ್ವಪಚಂ ವರಿಷ್ಠಂ ಮನ್ನೆ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ. ಎಂತಹ ಉತ್ತಮವಾದ ಬ್ರಾಹ್ಮಣ ಜನ್ಮದಲ್ಲಿಯೇ ಇರಲಿ, ಹನ್ನೆರಡು ಗುಣಗಳಿಂದ ಕೂಡಿದವ, ಜ್ಞಾನ ಸತ್ಯ ದಮ ಶಮ ಮಾತ್ಸರ್ಯರಹಿತ ಅನುಸೂಯ ಇವೇ ಮೊದಲಾದ ದಾನ ಪ್ರತಿಗ್ರಹ ಅಧ್ಯಯನ ಅಧ್ಯಾಪನ ಯಜನ ಯಾಜನ ಏನೇ ಗುಣಗಳಿಂದ ಕೂಡಿದ ಬ್ರಾಹ್ಮಣ ಅವನು ದೇವರ ಪಾದಗಳಿಂದ ವಿಮುಖ ಆದ ಅಂತಾದರೆ, ಸಮಾಜದಿಂದ ಬಹಿಷ್ಕೃತನಾದ ಸ್ಮಶಾನದಲ್ಲಿ ಹೆಣಗಳನ್ನ ಕಾಯುವ ಶ್ವಪಚನಿಗಿಂತಲೂ ಕೀಳ ಅಂತಾಗ್ತಾನೆ. ಶ್ವಪಚ ಇವನು ಭಕ್ತಿ ಮಾಡಿದ ಅಂದರೆ ಬ್ರಾಹ್ಮಣನಿಗಿಂತಲೂ ಉತ್ತಮ ಎಂದು ಕರೆಸಿಕೊಳ್ತಾನೆ. ಹೀಗಾಗಿ ನೋಡು ಪರಮಾತ್ಮ, ನೀನು ಇದರಿಂದ ಒಂದು ಸ್ಪಷ್ಟ ಮಾಡಿ ತೋರಿಸಿದಿ, ಭಯ ಇಲ್ಲ ವ್ಯಕ್ತಿಗೆ. ಎಲ್ಲರೂ ಇಡೀ ಜಗತ್ತು ಅಂಜಿ ಹೋಗಿದೆ, ಭಕ್ತಿ ಎಂಬ ಅಮೃತವನ್ನ ಕುಡಿದ ಈ ಅಮೃತಮಯವಾದ ದೇಹವನ್ನ ಪಡೆದ ಈ ಪ್ರಹ್ಲಾದ ಭಕ್ತಿಯಿಂದ ಶ್ರವಣವನ್ನ ಮಾಡಿದ, ಸ್ತೋತ್ರವನ್ನ ಮಾಡಿದ, ಸ್ವಾಮಿ ನೀನು ನನಗೆ ಅನುಗ್ರಹವನ್ನ ಮಾಡಬೇಕು ಅಂತ ಹೇಳ್ತಾನೆ. ಸ್ವಾಮಿ ಮನ್ನೆ ತ್ವದರ್ಪಿತ ಮನೋ ವಚನಾತ್ಮಗೇಹ ಪುನಾತಿ, ಯಾರು ನಾನು ಇಷ್ಟು ತಿಳಿದಿದ್ದೇನೆ, ಯಾವ ವ್ಯಕ್ತಿ ನಿನ್ನ ಪಾದಾರವಿಂದಗಳಲ್ಲಿ ನಿರ್ವ್ಯಾಜವಾದ ಭಕ್ತಿಯನ್ನ ಮಾಡ್ತಾನೆ ಅವನೇ ಎಲ್ಲ ವಿಧವಾದ ಶತ್ರುಗಳನ್ನ ನಾಶ ಮಾಡಿಸಿಕೊಂಡು ಶುದ್ಧವಾದ ಸಾಧನೆಯನ್ನ ಮಾಡ್ತಾನೆ. ಅಷ್ಟೇ ಎಲ್ಲ ಹೇಳ್ತಾನೆ ಪ್ರಹ್ಲಾದ, ಏನು ಗಟ್ಟಿ ನೋಡಿ ಅವ, ನಾಹಂ ವಿವೇಮ್ಯಜಿತ ತೇತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ ಭ್ರುಕುಟಿ ರಭಸೋಗ್ರಧಂಷ್ಟ್ರ. ಸ್ವಾಮಿ
ನಾನು ಈ ರೀತಿಯಾದ ನಿನ್ನ ರೂಪವನ್ನ ನೋಡಿ ಎಂದಿಗೂ ಅಂಜಿಲ್ಲ ಎಂದಿಗೂ ಅಂಜಿಲ್ಲ ಮೇಲ್ನೋಟಕ್ಕೆ ಪ್ರಹ್ಲಾದನ ಧಾರ್ಷ್ಟ್ಯ ತೋರಿದಾಗೆ ಆಯಿತು ಹಾಗೆ ಪ್ರಹ್ಲಾದ ಹೇಳ್ತಾನೆ ಹೇಳುವ ತಾತ್ಪರ್ಯ ಇದೆ ಭಗವದ್ ಭಕ್ತರಾದವರಿಗೆ ಆ ಪರಮಾತ್ಮ ಎಂದಿಗೂ ಅಂಜಿಕೆಯನ್ನ ತಂದು ಕೊಡೋದಿಲ್ಲ ಹೇಳ್ತಾನೆ ಸಂಸಾರ ಚಕ್ರ ಕದನ ಕೃಷತಾಂ ಪ್ರಣೀತಃ ಈ ಸಂಸಾರವೆಂಬ ಚಕ್ರದಿಂದ ಅಂಜಿದ್ದೇನೆ ಹೊರತು ನಿನ್ನನ್ನ ನೋಡಿ ನಾನು ಅಂಜಿಲ್ಲ ಅಂತ ಪ್ರಹ್ಲಾದ ಅತ್ಯಂತ ನಯವಿನಯವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾನೆ ಇಷ್ಟೆಲ್ಲ ಪ್ರಾರ್ಥನೆಯನ್ನ ಮಾಡಿಕೊಂಡು ಪರಮಾತ್ಮನಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಕಣ್ಣು ಮುಂದೆ ಚಿತ್ರ ಬರಬೇಕು ಅದು ಪರಮಾತ್ಮ ತನ್ನ ಪದ್ಮ ಸದೃಶವಾದ ಪದ್ಮದಂತೆ ಇರುವ ಕೋಮಲವಾದ ಕೈಗಳಿಂದ ಪರಮಾತ್ಮ ಪ್ರಹ್ಲಾದನನ್ನ ಎತ್ತಿ ಅವನ ತಲೆ ಮೇಲೆ ಕೈ ಇಟ್ಟು ಅನುಗ್ರಹವನ್ನ ಮಾಡ್ತಾನೆ ಏನು ವರ ಬೇಕು ಕೇಳು ಪ್ರಹ್ಲಾದ ಅಂತ ಪರಮಾತ್ಮ ಇಷ್ಟು ಹೇಳಿದರೆ ಒಂದು ಸ್ವಲ್ಪ ಸಿಟ್ಟಿಗೆ ಬಂದಂತೆ ಆದ ಪ್ರಹ್ಲಾದ ಯಸ್ತ ಆಶಿಷ ಆಶಾಸ್ತೆ ನಸಭೃತ್ಯ ಸವೈವನಿಕ ನಾನು ಏನೋ ಬೇಡಿಕೊಂಡೆ ಬೇಡಿಕೊಂಡಾಗ ನೀನು ಅದನ್ನ ಕೊಟ್ಟು ಬಿಟ್ಟೆ ಅಂತ ಆದರೆ ನಮ್ಮ ಇಬ್ಬರ ಹತ್ತಿರ ಅದೊಂದು ವ್ಯಾಪಾರ ಆಗಿ ಹೋಗಿಬಿಡ್ತದೆ ಸ್ವಾಮಿ ಯಾಕೆ ಹೀಗೆ ಪ್ರಲೋಭನೆಯನ್ನ ಮಾಡ್ತಾ ಇದ್ದಿ ಸಕ್ಕರೆ ಬೇಕಾಗಿದೆ ರೂಪಾಯಿಗಳನ್ನ ಕೊಟ್ಟೆ ಅಂಗಡಿಗೆ ಹೋದೆ ಆ ರೂಪಾಯಿಗಳ ಬದಲಾಗಿ ಅವ ಸಕ್ಕರೆಯನ್ನ ಕೊಟ್ಟ ವ್ಯಾಪಾರ ಮುಗಿದೋಯ್ತು ಅವನದು ನನ್ನದು ಸಂಬಂಧ ಹೀಗಾಗಿ ಬಿಡ್ತದೆ ಸ್ವಾಮಿ ನನಗೆ ಹೀಗಾಗುವುದು ಬೇಡ ಜನ್ಮ ಜನ್ಮಾಂತರಗಳಲ್ಲಿ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನ ಕೊಡುವ ಮಹದ್ಭಾಗ್ಯವನ್ನ ನೀನು ನನಗೆ ಕೊಡಬೇಕು ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾನೆ ಪ್ರಾರ್ಥನೆಯನ್ನ ಮಾಡಿಕೊಂಡು ಸ್ವಾಮಿ ನನ್ನದೊಂದು ಪ್ರಾರ್ಥನೆ ಇದೆ ಏನು ಗೊತ್ತೋ ಈ ನನ್ನ ತಂದೆಗೆ ಉತ್ತಮವಾದ ಸದ್ಗತಿಯಾಗಬೇಕು ಪರಮಾತ್ಮ ಹೇಳ್ತಾನೆ ನಕ್ಕು ಹೇಳ್ತಾನೆ ಹೇ ಪ್ರಹ್ಲಾದ ಯಾವಾಗ ಅವನಿಗೆ ನನ್ನ ಅಂಗದ ಸ್ಪರ್ಶವಾಯಿತೋ ಆಗಲೇ ನಿಮ್ಮ 21 ಕುಲ ಉದ್ಧಾರ ಆಗಿ ಹೋಗಿಬಿಡ್ತು ಚಿಂತೆ ಬೇಡ ಅಂತ ಪರಮಾತ್ಮ ಆ ಪ್ರಹ್ಲಾದನಿಗೆ ಸಂತೈಸಿ ಅನುಗ್ರಹವನ್ನ ಮಾಡುತ್ತಾನೆ ಇಡೀ ಜಗತ್ತು ನೋಡಿ ನಿಬ್ಬೆರಗಾಗಿ ಹೋಗ್ತದೆ ಏನು ಪರಮಾತ್ಮನ ಕಾರುಣ್ಯ ಅಹಂಕಾರದ ದಮನ ಯಾವ ರೀತಿಯಾಗಿ ಪರಮಾತ್ಮ ಮಾಡುತ್ತಾನೆ ಕ್ರೋಧದ ದಮನ ಯಾವ ರೀತಿಯಾಗಿ ಮಾಡುತ್ತಾನೆ ಯಾವ ವ್ಯಕ್ತಿ ದೀನಂ ದೂರಂ ಅನಾಥಂ ಶರಣಾಗತಂ ಏನಂ ಉದ್ಧರ ಅಂತ ಪ್ರಾರ್ಥನೆ ಮಾಡಿ ಪಾದಾರವಿಂದಗಳಲ್ಲಿ ಬಿದ್ದು ಹೊರಳಾಡಿ ಪ್ರಾರ್ಥನೆಯನ್ನ ಮಾಡುತ್ತಾನೆ ಅವನನ್ನ ರಕ್ಷಣೆ ಮಾಡುವ ಪರಿ ಎಂಥದ್ದು ಸ್ವಾಮಿ ಅಂತ ಜಗತ್ತು ಕೊಂಡಾಡ್ತದೆ ಪರಮಾತ್ಮ ಅವತಾರ ಮಾಡಿ ಬಂದ ನರಸಿಂಹನಾಗಿ ಎಷ್ಟು ಚಂದ ಇದೆ ನೋಡಿ ನರಸಿಂಹ ನರ ಅಂದರೆ ಮನುಷ್ಯ ಅಂದರೆ ಏನರ್ಥ ಮನುಷ್ಯ ಯಾವುದರ ಪ್ರತೀಕ ಸಾಮಾನ್ಯ ಅಜ್ಞಾನದ ಪ್ರತೀಕ ತಾನೆ ಆ ಅಜ್ಞಾನವನ್ನ ಹಿಂಸೆ ಮಾಡುವಂತಹದ್ದು ನರಸಿಂಹ ಸಿಂಹ ಹಿಂಸೆ ಮಾಡುವಂತಹದ್ದು ಅಂದರೆ ಅಜ್ಞಾನವನ್ನ ತೊಳೆದು ಹಾಕಿ ಸುಜ್ಞಾನವನ್ನು ಬೆಳೆಸುವಂತಹ ಅವತಾರವನ್ನ ನರಸಿಂಹ ತಾಳಿ ಅನುಗ್ರಹವನ್ನ ಮಾಡಿದ ಪ್ರಹ್ಲಾದ ನಿಮಿತ್ತನಾದ ಜಗತ್ತಿಗೆ ನೈಮಿತ್ತಿಕನಾಗಿ ಪರಮಾತ್ಮ ಅನುಗ್ರಹವನ್ನ ಮಾಡಿ ರಕ್ಷಣೆ ಮಾಡಿದ ಇಷ್ಟೆಲ್ಲ ಪರಮಾತ್ಮನ ಚಿಂತನೆಯನ್ನ ಕೇಳಿದಾಗ ನಮ್ಮೆಲ್ಲರಲ್ಲಿ ಒಂದು ಭಾವನೆ ಬರಬೇಕು ಅಹಂಕಾರವಿದ್ದರೆ ನಮ್ಮಲ್ಲಿ ಪರಮಾತ್ಮನಿಗೆ ಜಾಗವಿಲ್ಲ ಅಹಂಕಾರ ಈಗೋ ಆಗಲೇ ಹೇಳಿದಾಗೆ ಈ ಗೋಗೆ ಮೊದಲಿಗೆ ಈ ಹಾಕಿದರೆ ಅಹಂಕಾರ ಆ ಮೊದಲಿನ ಈ ತೆಗೆದು ಬಿಟ್ರೆ ಗಾಡ್ ಕೊನೆಗೆ ಡಿ ಸೇರಿಸಿ ಬಿಟ್ರೆ ದೇವರು ಅಹಂಕಾರವಿದ್ದಲ್ಲಿ ಪರಮಾತ್ಮ ಇಲ್ಲ ಪರಮಾತ್ಮ ಇದ್ದಲ್ಲಿ ಅಹಂಕಾರಕ್ಕೆ ಅವಕಾಶವಿಲ್ಲ ಹೀಗೆ ಅದ್ಭುತವಾದ ಚರಿತ್ರೆ ಈ ನರಸಿಂಹಾವತಾರದಲ್ಲಿ ನಮಗೆ ತಿಳಿದು ಬರುತ್ತದೆ ಆಗಲೇ ಹೇಳಿದ ಹಾಗೆ ಇದೊಂದು ಭಕ್ತಿಯ ರಸದೌತಣ ನಮ್ಮ ಜೀವನದ ಸಾರ್ಥಕತೆಯನ್ನ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಎನ್ನುವ ಮಾರ್ಗದರ್ಶ ಕೈಪಿಡಿ ಈ ನರಸಿಂಹಾವತಾರ ಶ್ರೀಮದ್ ಆಚಾರ್ಯರು ಹೇಳಿದ ಹಾಗೆ ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಆ ನರಸಿಂಹದೇವರ ವಿಶೇಷವಾದ ಸ್ಮರಣೆ ಇದು ನಮ್ಮ ಜೀವನದಲ್ಲಿ ಬರುವ ಎಲ್ಲ ವಿಧವಾದ ವಿಘ್ನಗಳಿಗೆ ನಾಶವಾಗುವುದಕ್ಕೆ ಅತ್ಯಂತ ಕಟುವಾದಂತಹ ಅಸ್ತ್ರವಾಗಿ ಪ್ರಯೋಗಿಸಲ್ಪಡುವಂತಹದ್ದು ಆ ನರಸಿಂಹದೇವರ ಸ್ಮರಣೆ ಅಹರ್ನಿಶವಾಗಿ ನಾವು ಮಾಡಲೇಬೇಕು ಅದೇ ರೀತಿಯಾಗಿ ವಿಶೇಷವಾಗಿ ಇವತ್ತಿಗೆ ಇಡೀ ಜಗತ್ತಿಗೆ ಕಂಟಕಪ್ರಾಯವಾದಂತಹ ಮಹಾಮಾರಿ ನೋವೆಲ್ ಕರೋನಾ ಅನ್ನುವುದೇನು ಘೋರವಾದ ವಿಘ್ನ ಇದೆ ಆ ವಿಘ್ನ ಪರಿಹಾರಕ್ಕೆ ಮತ್ತೊಂದು ಯಾವುದೂ ಕಾರಣ ಆಗುವುದಿಲ್ಲ ಇಲ್ಲಿ ನಾವು ತಿಳಿದುಕೊಳ್ಬೇಕು ಇಷ್ಟು ದಿನ ದೇವರನ್ನ ಮರೆತು ಜಗತ್ತನ್ನ ನಾವು ಜಗತ್ತಿನ ದಾರಿ ದಾರಿಯಲ್ಲಿ ಹೊತ್ತು ತಿರುಗಾಡ್ತಿದ್ದೆವು
ದೇವರು ಹೇಳಿದ ಜಗತ್ತಿನ ಚಿಂತೆ ಸಾಕು ನಿನ್ನ ಚಿಂತೆ ಮಾಡು ಅಂತ ಹೇಳಿ ಏನೋ ದೇವರು ಈ ರೀತಿಯಾದಂತಹ ಪ್ರತಿಬಂಧಕ ನಮಗೆ ತಂದೊಡ್ಡಿದ್ದಾನೆ ಅಂತ ತಿಳಿದುಕೊಳ್ಳಬೇಕು. ತಂದು ಕೊಡುವವನು ಅವನೇ, ಪರಿಹಾರ ಮಾಡುವವನು ಆ ನರಸಿಂಹನೇ. ನಗುವರು, ರೋಧಿಸುವರು, ನಾಟ್ಯವಾಡುವರು ಸ್ವಾಮಿ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂತ ಹೇಳಿ. ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ, ವಿಠಲ 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 ಎನ್ನುವ ತತ್ವಚಿಂತನೆಯನ್ನ ಪ್ರಹ್ಲಾದನ ಮುಖಾಂತರ ಜಗತ್ತಿಗೆ ತಿಳಿ ಹೇಳಿದಂತಾಯಿತು ಅಂತ ವ್ಯಾಸರು ಇಲ್ಲಿ ತೃಪ್ತಿಯನ್ನ ಪಡ್ತಾ ಇದ್ದಾರೆ. ಹೀಗೆ ಈ ರೀತಿಯಾದ ನರಸಿಂಹಾವತಾರದ ಚಿಂತನೆಯನ್ನ ಯಾರು ಅಹರ್ನಿಶವಾಗಿ ಸ್ಮರಣೆಯನ್ನ ಮಾಡ್ತಾರೆ, ಭಕ್ತಿಯಿಂದ ಶ್ರವಣವನ್ನ ಮಾಡ್ತಾರೆ, ಅವರಿಗೆ ಎಲ್ಲ ವಿಧವಾದ ಶತ್ರುಗಳು, ಆಂತರಿಕ ಶತ್ರುಗಳು, ಹೊರಗಿನ ಶತ್ರುಗಳು ನಾಶವಾಗಿ ಸಾಧನೆಯ ಮಾರ್ಗದಲ್ಲಿ ಪರಮಾತ್ಮ ಅನುಗ್ರಹವನ್ನ ಮಾಡ್ತಾನೆ ಅನ್ನುವ ವಿಷಯದಲ್ಲಿ ಯಾವುದೇ ರೀತಿಯಾದ ಸಂಶಯ ಬೇಡ. ಈ ನರಸಿಂಹಾವತಾರ ಇದು ನಮ್ಮೆಲ್ಲರ ಅಹಂಕಾರ ನಾಶಕ್ಕೆ ಕಾರಣವಾಗಲಿ. ಈ ನರಸಿಂಹಾವತಾರದ ಚಿಂತನೆ ನಮಗೆ ಬಂದಿರುವ ಎಲ್ಲ ವಿಧವಾದ ವಿಘ್ನಗಳ ನಾಶಕ್ಕಾಗಿ ಕಾರಣವಾಗಲಿ. ಈ ನರಸಿಂಹಾವತಾರದ ಚಿಂತನೆ ನಮಗೆ ಸಾಧನೆಯ ಮಾರ್ಗದರ್ಶಿಯಾಗಲಿ, ಕೈಪಿಡಿಯಾಗಲಿ, ಸಾಧನ ಮಾರ್ಗದಲ್ಲಿ ಬೆಳಕು ಚೆಲ್ಲಿ ನಮಗೆ ಕೈ ಹಿಡಿದು ಪರಮಾತ್ಮ ತನ್ನೆಡೆಗೆ ಕರೆದುಕೊಂಡು ಹೋಗುವಂತಹದ್ದಾಗಲಿ ಅನ್ನುವುದನ್ನ ಈ ಪರಮ ಪವಿತ್ರವಾದ ಪರ್ವಕಾಲದ ಈ ಚಾತುರ್ಮಾಸ್ಯದ ಶಯನಿ ಏಕಾದಶಿ ಪ್ರಥಮೈಕಾದಶಿಯ ದಿನ ಈ ಹರಿದಿನದಲ್ಲಿ ಈ ಚಿಂತನೆಯನ್ನು ನಾವು ಈ ರೀತಿಯಾಗಿ ತಿಳಿದದ್ದೇ ಅದಲ್ಲಿ ನಮ್ಮ ಜನ್ಮ ಪಾವನ ಅಂತ ಹೇಳ್ತಾ ಏನೋ ಯಥಾಮತಿಯಾಗಿ ಬಾಲಿಶ ಬುದ್ಧಿಯಿಂದ ಏನೋ ಒಂದೆರಡು ತೊದಲು ನುಡಿಗಳನ್ನು ನುಡಿದಿದ್ದೇನೆ. ಭಾಗವತ ಹೇಳುವುದು, ಆ ನರಸಿಂಹಾವತಾರದ ಚಿಂತನೆಯನ್ನು ಹೇಳುವುದಕ್ಕೆ ಸರ್ವಥಾ ಸರ್ವಥಾ ನಾನು ಸಮರ್ಥನಲ್ಲ, ನನ್ನೊಳಗೆ ನಿಂತು ಗುರುಗಳು ನುಡಿಸಿದ್ದಾರೆ, ಏನಾದರೂ ಎರಡು ಮಾತುಗಳು ಆಡಿದ್ದೇ ಆದಲ್ಲಿ ಅದು ಗುರುಗಳ ಅನುಗ್ರಹ, ಏನಾದರೂ ತಪ್ಪಿದ್ದೇ ಆದಲ್ಲಿ ಅದು ನನ್ನ ಅಜ್ಞಾನ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಅಸ್ಮದ್ ಗುರುವಂತರ್ಗತ ಸತ್ಯಾತ್ಮತೀರ್ಥ ಗುರುವಂತರ್ಗತ ಸಮಸ್ತ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಲಕ್ಷ್ಮೀ ನರಸಿಂಹನಲ್ಲಿ ಸಮರ್ಪಣೆಯನ್ನ ಮಾಡ್ತಾ ಅದೇ ರೀತಿಯಾಗಿ ಈ ಸದಾವಕಾಶಕ್ಕೆ ಈ ಪುಣ್ಯದ ದಾರಿಯಲ್ಲಿ ನಮಗೂ ಕೂಡ ಅನುಕೂಲವಾಗುವಂತೆ ಮಾಡಿದಂತಹ ಈ ಸಪ್ತಸ್ವರ ದಾಸ ಸಾಹಿತ್ಯ ಸಮೂಹದ ಆಯೋಜಕರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನ ತಿಳಿಸ್ತಾ ತಾವೆಲ್ಲರೂ ಭಾವುಕರು, ನಿಮಗೂ ಕೂಡ ಪರಮಾತ್ಮ ವಿಶೇಷವಾದ ಶ್ರೇಯಸ್ಸನ್ನ ಉಂಟ ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನನ್ನೆರಡು ವಾಕ್ಕುಸುಮಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಯದತ್ರ ಸೌಷ್ಠವಂ ಕಿಂಚಿತ ತದ್ಗುರೋರೇವ ಮೇನಹಿ ಯದತ್ರ ಅಸೌಷ್ಠವಂ ಕಿಂಚಿತ ತನ್ಮಯೈವ ಗುರೋರ್ನಹಿ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಹರಯೇ ನಮಃ ಹರಯೇ ನಮಃ ಹರಯೇ ನಮಃ.